ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಕಮಲಾಕ್ಷಿ ಮಾತಾಡ್ತಾ ಇದ್ದೀನಿ. ಕಮಲಾಕ್ಷಿ, ಬನ್ನಿ, ಇದು ವೀಕ್ಲಿ ರೀಡಿಂಗ್. ಈ ಸಂಡೇಯಿಂದ ನೆಕ್ಸ್ಟ್ ಸಂಡೇವರೆಗೂ, ಅಥವಾ ಈ ಮಂಡೇಯಿಂದ ನೆಕ್ಸ್ಟ್ ಮಂಡೇವರೆಗೂ ಏನಾಗತ್ತೆ ನಿಮ್ಮ ಲೈಫಲ್ಲಿ ನೋಡೋಣ. ಇದು ಮೊದಲನೇದು, ಇದು ಎರಡನೇದು, ಇದು ಮೂರು, ಇದು ನಾಲ್ಕು, ಇದು ಐದು. ನೀವು ಯಾವುದಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಹೊಸದಾಗಿ ಶೆಲ್ಸ್ ಫೆಬ್ರವರಿ, ಸೊ ಸ್ವಲ್ಪ ಪ್ರೀತಿ ಹೆಚ್ಚಾಗಲಿ ಎಲ್ಲರೂ ಜೀವನದಲ್ಲೂ. ಅಫ್ಕೋರ್ಸ್ ಅದು ಪಾರ್ಟ್ನರ್ ಪ್ರೀತಿ ಅಲ್ಲ, ಎಲ್ಲ ರೀತಿಯಿಂದಲೂ ನಿಮ್ಮ ಜೀವನದಲ್ಲಿ ಪ್ರೀತಿ ಹೆಚ್ಚಾಗಲಿ ಅಂತ ಇದನ್ನ ಇಟ್ಟಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ಯಾವುದು ನಿಮ್ಮನ್ನ ಸೆಳೆಯುತ್ತೆ ನೋಡಿ, ಶುರು ಮಾಡೋಣ. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಅದನ್ನ. ಆರ್ಕೇಂಜಿಯಲ್ ರೆಫ್ ಮೈಕಲ್ ಬಂದಿದ್ದಾರೆ. ಎಸ್, 3+7=10 ಬಂದಿದೆ. ಎಸ್, ಯಾವುದೇ ಕಾರಣಕ್ಕೂ ನಿಮ್ ಸತ್ಯನ ಬಿಟ್ಕೊಡ್ಬೇಡಿ. ನಿಮ್ಗೆ ಗೊತ್ತಿಲ್ದಿರೋ ಅಷ್ಟು ಸತ್ಯ, ಬಹಳಷ್ಟು ಸತ್ಯ ನಿಮ್ ಜೀವನದಲ್ಲಿ ಈ ವಾರ ನಿಮ್ಗೆ ತಿಳಿಯೋದ್ರಲ್ಲಿದೆ. ಎಸ್, ಚೂಸ್ ನ್ಯೂ ಡೈರೆಕ್ಷನ್. ಸಾಧ್ಯ ಆದ್ರೆ ಸ್ವಲ್ಪ ಬೇರೆನೆ ರೀತಿಯಲ್ಲಿ ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸ್ಕೊಳ್ಳೋ ಪ್ರಯತ್ನ ಪಡಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಚೂಸ್ ನ್ಯೂ ಡೈರೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ದ ಗಾಡೆಸ್ ವಿತ್ ಇನ್ ಯುವರ್ ಸ್ಯಾಕ್ರೆಡ್ ಸ್ಪಿರಿಚುವಲ್ ಸೆಂಟರ್ ಅಂಡ್ ಕ್ವೈಟ್ ಡಿಗ್ನಿಟಿ. ಎಸ್, ನಿಮ್ ಜೀವನದಲ್ಲಿ ಸನ್ಶೈನ್ ಬರ್ತಾ ಇದೆ. ಗಾಡೆಸ್ ಎನರ್ಜಿ ನೀವು ಇದ್ದೀರಾ, ಡಿವೈನ್ ಫೆಮಿನೈನ್ ಇದ್ದೀರಾ, ಜೊತೆಗೆ ನಿಮ್ ಜೊತೆ ಒಂದು ದೇವಿ ಶಕ್ತಿಯ ಒಂದು ಪವಿತ್ರವಾದ ಶಕ್ತಿಯ ಒಂದು ಸ್ಪಿರಿಚುವಲ್ ಶಕ್ತಿ, ಒಂದು ಆಧ್ಯಾತ್ಮಿಕ ಶಕ್ತಿ ನಿಮ್ ಜೊತೆ ಯಾವಾಗ್ಲೂ ಇದೆ. ಅದನ್ನ ನಿಮ್ಮನ್ನ ನೋಡ್ತಾ ಇರುತ್ತೆ, ಅಟ್ ದಿ ಸೇಮ್ ಟೈಮ್ ನಿಮ್ಮನ್ನ ಪ್ರೊಟೆಕ್ಟ್ ಕೂಡ ಮಾಡ್ತಾ ಇದೆ. ಅದ್ ಹೇಳ್ತಾ ಇದೆ ನಿಮ್ಮನ್ನ, ಚೂಸ್ ನ್ಯೂ ಡೈರೆಕ್ಷನ್, ನ್ಯೂ ಬೇರೆ ದಾರಿ ಹಿಡೀರಿ. ಸ್ವಲ್ಪ ಜೀವನ ಹಾದಿ ತಪ್ತಾ ಇದೆ ಅಂತ ಅನ್ಸುತ್ತೆ ಈ ವಾರ, ಹಾಗಾಗಿ ಸ್ವಲ್ಪ ಬೇರೆ ದಾರಿಲಿ ಹೋಗಿ ಅಂತ ಹೇಳ್ತಾ ಇದೆ. ಇನ್ನೊಂದು ಈ ಎನರ್ಜಿ ಎಲ್ಲಾ ಕಾರ್ಡಿಗೂ ಸೇರ್ಸಿ ಏನ್ ಬರ್ತಿದೆ ಅಂದ್ರೆ, ಪ್ರೀತಿಯಿಂದ ಮಾತಾಡಿಸಿ ಎಲ್ರು, ಕಾಂಪ್ರಮೈಸ್ ಆಗಿ ಎಲ್ರ ಹತ್ರನು ಯಾರ ಹತ್ರನು ಜಗಳ ಮಾಡಬೇಡಿ, ಆರ್ಗ್ಯುಮೆಂಟ್ ಮಾಡಬೇಡಿ ಅಂತ ಕೂಡ ಮೆಸೇಜ್ ಬರ್ತಾ ಇದೆ. ಅವರು ನಿಮ್ಮನ್ನ ಬೇರೆ ರೀತಿಲಿ ಜೀವನನ ಮುಂದುವರ್ಸ್ಕೊಂಡು ಹೋಗಿ ಹೊಸ ರೀತಿಲಿ ಜೀವನನ ಶುರು ಮಾಡಿ. ಮತ್ತೆ ಗಾಡೆಸ್ ನಿಮ್ ಜೊತೆ ಇರೋದ್ರಿಂದ ನೀವು ಒಂದ್ರಲ್ಲಿ ಒಂಥರ ನಿಮ್ಮಲ್ಲಿ ಒಂಥರ ದೈವಿ ಶಕ್ತಿ ಇರೋದ್ರಿಂದ, ಹಾಗಾಗಿ ನೀವು ಸತ್ಯನ ಮಾತಾಡಿ ಸತ್ಯದ ಹಾದಿಲಿ ನಡೀರಿ ಈ ವೀಕು ಅಂತ ನಿಮ್ಗೆ ಮೆಸೇಜ್ ಬರ್ತಾ ಇದೆ. ಏಂಜಲ್ ಆಫ್ ಎಲಿಗಿನಿಮೆಂಟ್. ಎಸ್, ಚಕ್ರ ಬ್ಯಾಲೆನ್ಸ್ ಮಾಡಿ. ತುಂಬಾನೇ ಚಕ್ರ ಹಂಗೆ ಹಿಂಗೆ ಹೋಗ್ಬಿಟ್ಟಿದೆ. ಯಾವಾಗ ನಾವು ಅಪ್ರಾಮಾಣಿಕರಾಗ್ತೀವೋ ಆಗೆಲ್ಲ ಡೆಫಿನೆಟ್ ಆಗಿ ತಿಳ್ಕೊಂಡ್ಬಿಡಿ, ನಮ್ಮ ದೇಹದಲ್ಲಿ ಚಕ್ರ ಕ್ಲಾರಿಟಿ ಆಗಿ ಇಲ್ಲ, ಕನ್ಫ್ಯೂಷನ್ ಇದೆ ಅಂತ. ನಮ್ ಜೀವನದಲ್ಲಿ ಕನ್ಫ್ಯೂಷನ್ಸ್ ಬರ್ತಿದೆ ಅಂದ್ರೆ ಅದರರ್ಥ ನಮ್ಮ ರೂಟ್ ಚಕ್ರ ಇಂದ ಕ್ರೌನ್ ಚಕ್ರವರೆಗೂ ಎಲ್ಲಾನು ಇನ್ಬ್ಯಾಲೆನ್ಸ್ ಆಗ್ತಿದೆ ಅಂತ. ಹಾಗಾಗಿ ಡೈಲಿ 1-5 ಮಿನಿಟ್ಸ್ ನಿಮ್ಗೋಸ್ಕರ ಸಮಯ ತೆಗ್ದಿಡಿ. ಡಿವೈನ್ ವಿಸ್ಡಮ್ ನಿಮ್ ಜೊತೆ ಇದೆ, ಹಾಗಾಗಿ ಆ ವಿಸ್ಡಮ್ಗೆ ನೀವು ನಿಮ್ಮ ಪರಿಚಯ ಮಾಡ್ಕೊಡ್ಲಿಕ್ಕಾದ್ರೂ ನೀವು ಚಕ್ರ ಹೀಲಿಂಗ್ ಮಾಡಿ ಈ ವಾರ ಸ್ವಲ್ಪ ಸಮಯ ನಿಮ್ಗಾಗಿ ಕೊಡಿ ಅಂತ ಹೇಳ್ತಾ ಇದಾರೆ. ಎಸ್, ನ್ಯೂ ಬಿಗಿನಿಂಗ್ ಮಾಡಿ. ಆಗ್ಲೇ ಹೇಳಿದ್ರು ಚೂಸ್ ನ್ಯೂ ಡೈರೆಕ್ಷನ್ ಅಂತ. ಎಸ್, ಇದು ಕೂಡ ನ್ಯೂ ಡೈರೆಕ್ಷನ್, ನ್ಯೂ ಸ್ಟಾರ್ಟ್ ನ ಹೇಳ್ತಾ ಇದೆ. ಎಸ್, ನ್ಯೂ ಸ್ಟಾರ್ಟ್ ನ ಮಾಡಿ, ಸ್ವಲ್ಪ ಕೋಪನ ಕಮ್ಮಿ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ತಗೊಂಬನ್ನಿ. ಎಸ್, ಸ್ವಲ್ಪ ಪೇಷನ್ಸ್ ಇಂದ ಟೆಸ್ಟಿಂಗ್ ಟೈಮ್ ತರ ಒಂದು ತಾಳ್ಮೆಯ ಪರೀಕ್ಷೆ ನಡೀತಾ ಇದೆ ನಿಮ್ ಜೀವನದಲ್ಲಿ, ಹಾಗಾಗಿ ನಿಮ್ ಪರೀಕ್ಷೆ ಸಮಯ ಇದು. ಸತ್ಯನೇ ನುಡಿರಿ, ಸತ್ಯವಾಗೇ ಇರಿ, ಯಾರ ಹತ್ರನು ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ, ಕಾಂಪ್ರಮೈಸ್ ಆಗಿ ನಿಮ್ಮನ್ನ ನೀವು ತಾಳ್ಮೆ ಸ್ಥಾನದಲ್ಲಿ ಇಟ್ಕೊಳ್ಳಿ ಅಂತ ನಿಮ್ಗಿಲ್ಲಿ ಮೆಸೇಜ್ ಬರ್ತಾ ಇದೆ. ಯಾವಾಗ ನೀವು ಇಷ್ಟನ್ನು ನಿಮ್ ಜೀವನದಲ್ಲಿ ಈ ವಾರ ಅಳವಡಿಸ್ಕೊಳ್ತೀರಾ, ಅವಾಗ ನಿಮ್ಗೆ ವಿಕ್ಟರಿ, ಸಕ್ಸಸ್, ಒಳ್ಳೆ ನ್ಯೂಸ್, ನಿಮ್ಗೆ ಶುಭ ಸುದ್ದಿ ನಿಮ್ಮ ಜೀವನಕ್ಕೆ ಬರುವುದರಲ್ಲಿ ಇದೆ. ಎಸ್, ಶುಭ ಸುದ್ದಿ ಬರ್ತಾ ಇದೆ. ಅದು ಯಾವ್ದಾದ್ರು ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಒಪ್ಕೊಂಬೋದು, ನಿಮ್ಗೆ ಮದುವೆ ಪ್ರಪೋಸಲ್ ಬರಬಹುದು, ಲವ್ ಪ್ರಪೋಸಲ್ ಬರ್ಬೋದು, ನಿಮ್ಮ ಸ್ಟಡೀಸ್ ಅಲ್ಲಿ ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ನಂಬರ್ ಬಂದ್ಬಿಡ್ಬೋದು, ಅಥವಾ ನೀವೇನೋ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ಅದು ರೆಕಗ್ನೈಸ್ ಬರಬಹುದು, ನೀವೇನೋ ಬಿಸ್ನೆಸ್ ಮಾಡ್ತಿದ್ದೀರಾ ಅಂದ್ರೆ ಅದು ಕೂಡ ಸಕ್ಸೀಸ್ ಆಗಬಹುದು, ನಿಮ್ಮ ಪ್ರಾಜೆಕ್ಟ್ ಅದು ಹೈ ಲೆವೆಲ್ ಅಲ್ಲಿ ಇದ್ದಕ್ಕಿದಂಗೆ ಸಡನ್ ಆಗಿ ರೈಸ್ ಆಗ್ಬಿಡ್ಬಹುದು ಒಳ್ಳೆ ರೀತಿಲಿ. ಎಸ್, ಮೊರಾಲಿಟಿ ನಿಮ್ ಜೀವನದಲ್ಲಿ. ಆಗ್ಲೇ ಹೇಳಿದೆ ಸತ್ಯದ ಮಾತು ಮಾತಾಡ್ಬೇಕು ಅಂತ, ಇನ್ನೊಂದ್ಸತಿ ಕನ್ಫರ್ಮ್ ಮಾಡ್ತಾ ಇದ್ದಾರೆ.
ಸತ್ಯವಾಗಿ ಇರಿ, ವಿಕ್ಟರಿ ಬಂತು, ಸಕ್ಸಸ್ ಬಂತು ಅಂದ್ಬಿಟ್ಟು ಏನೋ ಮತ್ತೆ ಏನೇನೋ ಓವರ್ ಬಿಲ್ಡಪ್ ಮಾಡಬೇಡಿ ಅಂತ ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇದೆ ಏಂಜಲ್ಸ್ದು. ಎಸ್, ಅಫ್ ಕೋರ್ಸ್ ಸಂತೋಷದ ಹಕ್ಕುದಾರರು, ಒಂದು ಯಶಸ್ಸಿನ ಹಕ್ಕುದಾರರು ಆದಾಗ ಅಲ್ಲಿ ಸ್ವಲ್ಪ ನಾನು ಅನ್ನೋದು ಬರುತ್ತೆ, ಆ ನಾನು ಅನ್ನೋದು ಬರೋಕ್ಕೆ ಕೊಡಬೇಡಿ ಅಂತ ಹೇಳ್ತಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಹೊಸದಾಗಿ ನೀವು ಪ್ರತಿದಿನ ಹೊಸ ದಿನ, ಪ್ರತಿದಿನ ಹೊಸ ಕಲಿಕೆ, ಪ್ರತಿದಿನ ಹೊಸದು ಅಂತಾನೆ ಜೀವನನ ಶುರು ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಎಸ್, ನೀವು ಅನ್ಕೊಂಡಿದ್ದೆಲ್ಲ ಆಗ್ಬಿಡೋ ಅಂತ ಪಾಸಿಬಿಲಿಟಿ ತುಂಬಾ ಸ್ಟ್ರಾಂಗ್ ಆಗಿದೆ. ನಿಮ್ಗೆ ಹೊಸ ಹೊಸ ಅವಕಾಶಗಳು ಕೂಡ ಬರೋ ಸಾಧ್ಯತೆ ತುಂಬಾ ಇದೆ ಅಂತ ಇಲ್ಲಿ ಏಂಜಲ್ಸ್ ಮೆಸೇಜ್ ಬರ್ತಾ ಇದೆ. ಈ ವೀಕ್ ನಿಮ್ಗೆ ತುಂಬಾ ಚೆನ್ನಾಗಿದೆ. ಹೊಸದಾಗಿ ಏನೇ ಮಾಡ್ಬೇಕು ಅಂತಿದ್ರು ಹಿಂದೆ ಮುಂದೆ ಯೋಚನೆ ಮಾಡ್ದಿರಾ ಮಾಡಿ, ಯಾಕೆ ಅಂದ್ರೆ ನಿಮ್ಗೆ ತುಂಬಾನೇ ಸಕ್ಸಸ್ ಬರ್ತಾ ಇದೆ. ಯಾರು ಮೊದಲನೇದು ಇದನ್ನ ಆಯ್ಕೆ ಮಾಡಿದೀರಾ ಇವ್ರ ಜೀವನದಲ್ಲಿ? ಹೋಪ್ ಯು ಲೈಕ್ ಇಟ್. ಬನ್ನಿ, ಇದನ್ನ ಯಾರು ಆಯ್ಕೆ ಮಾಡಿದೀರಾ? ಎರಡನೇದು ಇವ್ರ ಜೀವನದಲ್ಲಿ ಏನಾಗ್ತಿದೆ, ಏನ್ ಬರ್ತಿದೆ ನೋಡೋಣ. ಎಸ್, ಮೂವಿಂಗ್ 20. ನಿಮ್ ಜೀವನದಲ್ಲಿ ಮೂವ್ಮೆಂಟ್ ಬರ್ತಾ ಇದೆ, ಹ್ಯಾಪಿ ಬರ್ತಾ ಇದೆ. ಸೊ ನೀವು ತಯಾರಾಗಿರಿ, ಎಲ್ಲೋ ಟ್ರಾವೆಲ್ ಮಾಡೋದು ಇದೆ. ನೀವು ಯಾವ್ದಾದ್ರು ಬೇರೆ ಊರಿಗೆ ಹೋಗ್ಬಿಟ್ಟು ಬರ್ಬೋದು, ಪಿಕ್ನಿಕ್ಗೆ ಹೋಗ್ಬಿಟ್ಟು ಬರ್ಬೋದು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಬೋದು, ಅಥವಾ ನಿಮ್ ಫ್ರೆಂಡ್ ಮನೆಗೆ ಅಥವಾ ನಿಮ್ ಲವರ್ ನೋಡ್ಲಿಕ್ಕೆ ಕೂಡ ಹೋಗ್ಬೋದು, ಅಥವಾ ಕೆಲವರು ಮನೇನೆ ಶಿಫ್ಟ್ ಮಾಡ್ಬೋದು, ಕೆಲವ್ರು ಜಾಬ್ಗೆ ಬೇರೆ ಕಡೆ ಹೋಗ್ಬೇಕು ಅಂತಿದ್ರೆ ಜಾಬ್ ಶಿಫ್ಟ್ ಮಾಡ್ಬೋದು, ಕೆಲವ್ರು ಮನೆ ಖಾಲಿ ಮಾಡ್ಕೊಂಡು ಬೇರೆ ವಿದೇಶಕ್ಕೆ ಹೋಗೋ ಸಾಧ್ಯತೆ ಕೂಡ ಇಲ್ಲಿದೆ. ಎಸ್, ಕೆಲವ್ರಿಗೆ ಟ್ರಾನ್ಸ್ಫರ್ ಆಗಬಹುದು ಬೇರೆ ವರ್ಗಕ್ಕೆ, ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿ ಹೋಗೋ ಸಾಧ್ಯತೆ ಕೂಡ ಇದೆ. ಕೆಲವರು ಸ್ಪಿರಿಚುವಲಿ ಕೂಡ ಮೂವ್ ಆನ್ ಆಗ್ತಿದ್ದಾರೆ, ಆಧ್ಯಾತ್ಮಿಕವಾಗಿ ಕೂಡ ಅವರು ಕೆಲವರು ಬೆಳೀತಾ ಇದ್ದಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ. ಎಸ್, ಒಳ್ಳೆ ಬದಲಾವಣೆ ಬರ್ತಾ ಇದೆ, ಒಳ್ಳೆ ಬದಲಾವಣೆ ಬರ್ತಾ ಇದೆ ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್. ಎಸ್, ಇನ್ ಕೆಲವೇ ವಾರಗಳಲ್ಲಿ ನಿಮ್ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ. ಹಾಗಾಗಿ ಪಾಸಿಟಿವ್ ಆಗಿರಿ. ನಿಮ್ಗೂ ಕೂಡ ಟ್ರೂತ್, ಹಾನೆಸ್ಟಿ, ಪ್ರಾಮಾಣಿಕತೆನ ಬಿಟ್ಕೊಡ್ಬೇಡಿ. ನಿಮ್ಗೇನ್ ಅನ್ಸುತ್ತೋ ಅದನ್ನ ಹೇಳಿ, ಎದುರುಗಿಡೋರು ತಗೊಂತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು, ಅದು ಅವ್ರ ಪ್ರಾಬ್ಲಮ್. ಇಷ್ಟ ಇದ್ರೆ ನಿಮ್ ಜೊತೆ ಇರ್ತಾರೆ, ಇಲ್ಲ ಅಂದ್ರೆ ಮೂವ್ ಆನ್ ಮಾಡ್ತಾರೆ. ಸೊ ಅವರಿಗೋಸ್ಕರ ನಿಮ್ಮನ್ನ ನೀವು ಕೆಳ ದರ್ಜೆಗೆ ಇಳಿಸ್ಬೇಡಿ. ನೀವ್ ಯಾವಾಗೂ ಹೈ ಲೆವೆಲ್ ಅಲ್ಲೇ ಇರಿ ಅಂತ ಹೇಳ್ತಾ ಇದೆ. ಹಾಗಾಗಿ ನಿಮ್ಮ ಟ್ರೂತ್ ಮತ್ತೆ ಹಾನೆಸ್ಟಿ ಏನಿದೆ ಅದನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ ಅಂತ ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಬನ್ನಿ ನೆಕ್ಸ್ಟ್ ಕಾರ್ಡ್. ಸ್ಟ್ರೆಂತ್ ಇದೆ, ಸ್ಟ್ರೆಂತ್, ಕರೇಜ್, ಪೇಷನ್ಸ್, ಸಾಫ್ಟ್ ಕಂಟ್ರೋಲ್, ಇನ್ನರ್ ಪವರ್. ಎಸ್, ನಿಮ್ಮಲ್ಲಿ ಎಲ್ಲಾ ಕ್ಷಮತೆ ಇದೆ. ಒಂದ್ ನಿಮಿಷ, ಗಂಟ್ಲು ತುಂಬಾ. ಎಸ್, ಲಿಯೋ ಎನರ್ಜಿ ಅವ್ರ ಜೊತೆ ನಿಮ್ ಜೀವನದಲ್ಲಿ ತುಂಬಾ ಫೈರ್ ಎನರ್ಜಿ ಅವ್ರು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಎಸ್, ನೀವು ತುಂಬಾ ಡೊಮೆಸ್ಟಿಕ್, ನಿಮಗ್ ನೀವು ತುಂಬಾ ಪ್ರೌಡ್ ಫೀಲ್ ಮಾಡ್ತೀರಾ, ಪ್ಯಾಷನೇಟ್ ಆಗಿರ್ತೀರಾ. ಫೋಕಸ್ ಮಾಡಿ, ನಿಮ್ ಜೀವನದಲ್ಲಿ ಏನ್ ಇಂಪಾರ್ಟೆಂಟ್ ಅದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡಿ, ಬೇಡದಿರೋ ವಿಚಾರದ ಬಗ್ಗೆ ಫೋಕಸ್ ಮಾಡಿಬೇಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಲಿಯೋ ಎನರ್ಜಿ ಇಲ್ಲೂ ಕೂಡ ಇದೆ, ಸಿಂಹರಾಶಿ ಎನರ್ಜಿ ಇಲ್ಲೂ ಕೂಡ ಇದೆ. ಹಾಗಾಗಿ ನಿಮ್ಮಲ್ಲಿ ತುಂಬಾ ಕ್ಷಮತೆ ಇದೆ, ಯಾರನ್ನ ಬೇಕಾದ್ರೂ ನೀವು ಪ್ರೀತಿಯಿಂದ ಪಳಗಿಸ್ಬಲ್ರಿ ಅಂತ ಮಾತಿನ ಮಲ್ರು ನೀವು, ಮಾತು ತುಂಬಾ ಆಡ್ತೀರಾ ಅಂತ ಅನ್ಸುತ್ತೆ. ಆ ಮಾತಲ್ಲೇ ಮನೆ ಕಟ್ಟೋ ಕ್ಷಮತೆ ಇರೋರು. ಆದ್ರೆ ನಿಮ್ಮ ಮಾತಲ್ಲಿ ಪ್ರಾಮಾಣಿಕತೆ ಇರ್ಲಿ, ಸತ್ಯದನ್ನೇ ಮಾತಾಡಿ ಅಂತ ಕೂಡ ಏಂಜಲ್ಸ್ ಹೇಳ್ತಿದ್ದಾರೆ. ಇಲ್ಲೂ ಕೂಡ ಕಾಂಪ್ರಮೈಸ್ ಆಗಿ ಪ್ರೀತಿಲಿ ಸುಳ್ಳು ಹೇಳ್ಬೇಡಿ. ಪ್ರೀತಿಯಿಂದ, ಪ್ರೀತಿಲಿ ಯಾವಾಗ್ಲೂ ನಂಬಿಕೆ, ವಿಶ್ವಾಸ ಮುಖ್ಯ ಅಂತ ಕೂಡ ಹೇಳ್ತಾ ಇದ್ದಾರೆ. ಎಸ್, ಸ್ಟ್ರೆಂತ್ ನಿಮ್ ಜೀವನಕ್ಕೆ ಬರ್ತಾ ಇದೆ. ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ, ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಕೂಡ ಏಂಜಲ್ಸ್ ಮೆಸೇಜ್ ಬರ್ತಿದೆ. ಮೆಜಿಷಿಯನ್, ಎಸ್. ವಿಲ್ ಪವರ್, ವಿಲ್ ಪವರ್ ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ. ಎಸ್, ನೀವು ತುಂಬಾನೇ ನಾಲೆಜ್ ಇರುವಂತ ವ್ಯಕ್ತಿ, ಇಲ್ಲೂ ಕೂಡ ಅದೇ ಹೇಳ್ತಾ ಇದೆ. ನಿಮ್ ಜೀವನದಲ್ಲಿ ಏನೇ ನ್ಯೂ ಬಿಗಿನಿಂಗ್ ಮಾಡ್ಬೇಕು ಅಂತಿದ್ರು ಮಾಡ್ಕೊಳ್ಳಿ. ನೀವು ಒಂಥರ ಮೆಜಿಷಿಯನ್ ಎನರ್ಜಿಲಿ ಇರ್ತೀರಾ ಈ ವೀಕ್ ಫುಲ್ಲು. ಇದು ಟೈಮ್ಲೆಸ್ ರೀಡಿಂಗ್, ಯಾವಾಗ ಬೇಕಾದ್ರೂ ನೋಡ್ಬೋದು. ನೀವ್ ಈಗ ನೋಡ್ತಿದ್ದೀರಾ ಅಷ್ಟೇ, ನಿಮ್ಗೆ ಯಾವಾಗ ಅನ್ವಯಿಸುತ್ತೋ ಅವಾಗೆಲ್ಲ ನೋಡಿದ್ರು ಸೇಮ್ ಎನರ್ಜಿಲೇ ಅದಿರುತ್ತೆ. ಇದು ವೀಕ್ಲಿ ರೀಡಿಂಗ್ ಅನ್ನೋದಕ್ಕಿಂತ ಯಾವ ವೀಕ್ ಅಲ್ಲಿ ನೋಡಿದ್ರು ಅದು ನಿಮ್ಗೆ ರೆಸೊನೇಟ್ ಆಗುತ್ತೆ. ಎಸ್, ನಿಮ್ ಜೀವನದಲ್ಲಿ ನ್ಯೂ ಬಿಗಿನಿಂಗ್ ಬರ್ತಾ ಇದೆ, ಹೊಸದಾಗಿ ಶುರು ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. 8+1 9 ಎನರ್ಜಿ, ಏನ್ ವೇಟ್ ಮಾಡ್ತಿದ್ರಿ ಆ ಸಮಯ ಈಗ ಬಂದಿದೆ, ಇವಾಗ ಶುರು ಮಾಡಿ ಅಂತ ಹೇಳ್ತಿದ್ದಾರೆ. ಎಸ್, ನಿಮ್ಮ ಫ್ರೆಂಡ್ ನಿಮ್ಮನ್ನ ನೋಡ್ಲಿಕ್ಕೆ ಬರಬಹುದು ಗಿಫ್ಟ್ ಎಲ್ಲ ತಗೊಂಡು. ಆಫ್ ಕೋರ್ಸ್ ನೀವು ಕೂಡ ಹೋಗ್ಬೋದು. ನಿಮ್ ಫ್ರೆಂಡ್ ಆಗ್ಲಿ ಅಥವಾ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ನಿಮ್ ಫ್ರೆಂಡ್ಸ್ ನಿಮ್ಮನ್ನ ನೋಡ್ಲಿಕ್ಕೆ ಗಿಫ್ಟ್ ತಗೊಂಡು ಬರ್ತಾ ಇದಾರೆ. ನಿಮ್ದು ಆ ಚಿಕ್ಕ ವಯಸ್ಸಿನ ಮುಗ್ಧ ಪ್ರೀತಿ ಇತ್ತಲ್ಲ,
ಆ ಫ್ರೆಂಡ್ಶಿಪ್ ಬಾಂಡಿಂಗ್ ಇತ್ತಲ್ಲ ಅದೆಲ್ಲ ಮತ್ತೆ ರಿಯೂನಿಯನ್ ಆಗೋದ್ರಲ್ಲಿದೆ. ಅಫ್ಕೋರ್ಸ್ ನಿಮ್ಮ ಎಕ್ಸ್ ಕೂಡ ಬರೋ ಚಿಂತೆ ಮಾಡ್ತಿದ್ದಾರೆ ಬಿಟ್ಟು ಹೋಗಿರೋರು. ಎಸ್, ನೀವು ಜೀವನದಲ್ಲಿ ಅವ್ರನ್ನ ಬಿಟ್ಟು ಮೂವ್ ಆನ್ ಆಗ್ಬೇಕು ಅಂತಿದ್ದೀರಾ, ಆದ್ರೆ ಅವರು ನಿಮ್ ಜೀವನಕ್ಕೆ ವಾಪಸ್ ಬರಬೇಕು ಅಂತ ಯೋಚನೆ ಮಾಡಿಕೊಂಡು ಬರೋ ಪ್ರಯತ್ನನ ಪಡ್ತಾ ಇದ್ದಾರೆ. ಎಸ್, ನೈಟ್ ಆಫ್ ಸೋರ್ಸ್ ತುಂಬಾ ಫಾಸ್ಟ್ ಆಗಿ ನಿಮ್ ಜೀವನ ಕ್ವಿಕ್ ಆಗಿ ಮುಂದುವರಿತಾ ಇದೆ. ಎಸ್, ಕ್ವಿಕ್ ಆಗಿ ನಿಮ್ ಕಡೆ ಗುಡ್ ನ್ಯೂಸ್ ಬರೋದಿದೆ. ನಿಮ್ಮ ಎಕ್ಸ್ ನಿಮ್ ಜೀವನಕ್ಕೆ ತುಂಬಾ ಸ್ಪೀಡ್ ಆಗಿ ಬರೋರಿದ್ದಾರೆ. ಅಟ್ ದಿ ಸೇಮ್ ಟೈಮ್ ನ್ಯೂ ಎನರ್ಜಿ ನ್ಯೂ ಲವ್ ಕೂಡ ಬರೋದಿದೆ ನಿಮ್ ಜೀವನದಲ್ಲಿ. ಎಸ್, ರಿಪ್ನೆಸ್ ನೈನ್ ಆಫ್ ಪೆಂಟಕಲ್ಸ್ ರಿವರ್ಸ್ ಅಂದ್ರೆ ನಿಮ್ಮ ವಿಷಸ್ ಅವಾಗಿಂದ ಏನ್ ಕೈಗೂಡಿಲ್ಲ, ಏನ್ ಆಗ್ತಾ ಇಲ್ಲ, ಅದಕ್ಕೆ ಇನ್ನೊಂದ್ ಸ್ವಲ್ಪ ಸಮಯ ಕೊಡಿ. ಅದಕ್ಕೆ ಇಷ್ಟ ದಿನ ಏನ್ ಕಾಯ್ತಿದ್ರಿ, ಏನ್ ನಿಮ್ದು ಸ್ಟಕ್ ಎನರ್ಜಿ ಇತ್ತು, ಏನ್ ಫೈನಾನ್ಶಿಯಲ್ ಆಗ್ಲಿ ಅಥವಾ ಹೆಲ್ತ್ ಆಗ್ಲಿ ಏನ್ ಸ್ಟಕ್ ಆಗಿತ್ತು, ಏನ್ ಬ್ಯಾಲೆನ್ಸ್ ಮಾಡ್ತಿದ್ರಿ, ಅದೆಲ್ಲ ಇನ್ ಮುಂದೆ ಸರಿ ಹೋಗ್ಬಿಡುತ್ತೆ. ಇನ್ನೊಂದ್ ಸ್ವಲ್ಪ ಬ್ಯಾಲೆನ್ಸಿವ್ ಎನರ್ಜಿಲೇ ಇರಿ ಅಂತ ಕೂಡ ಏಂಜಲ್ಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ನಿಮ್ ಜೀವನಕ್ಕೆ ಹೊಸ ಪ್ರೀತಿ ಬರೋದಿದೆ, ಹೊಸ ಲವ್ ಬರೋದಿದೆ, ನಿಮ್ ಸೋಲ್ಮೇಟ್ ಬರೋರಿದ್ದಾರೆ, ನಿಮ್ ಎಕ್ಸ್ ಬರೋರಿದ್ದಾರೆ. ನಿಮ್ ಜೀವನದಲ್ಲಿ ಚೆನ್ನಾಗಿದೆ, ಸ್ವಲ್ಪ ಪೇಷನ್ಸ್ ಅಲ್ಲಿರಿ. ಮೊದಲನೇ ಇಲ್ಲಿ ಕ್ಲಾಕ್ 11:11 ತೋರಿಸ್ತಾ ಇದೆ, ಹಾಗಾಗಿ ನಿಮ್ ಸೋಲ್ಮೇಟ್, ನಿಮ್ ಟ್ವಿನ್ ಫ್ಲೇಮ್ ನಿಮ್ ಎನರ್ಜಿಗೆ ವಾಪಸ್ ಬರೋರಿದ್ದಾರೆ. ಯಾರು ಎರಡನೇದ್ ಆಯ್ಕೆ ಮಾಡಿದ್ರು ಅವರು ಬನ್ನಿ. ಮೂರನೇದ್ ಯಾರು ಆಯ್ಕೆ ಮಾಡಿದೀರಾ, ಅವ್ರ ಜೀವನದಲ್ಲಿ ಏನ್ ಬರ್ತಾ ಇದೆ ನೆಕ್ಸ್ಟ್ ವೀಕ್ ನೋಡೋಣ. ಎಸ್, 12th ಹೌಸ್ ಸಾರಿ 11th ಹೌಸ್. ಯಾಕೆ 12th ಹೌಸ್ ಬಂತು ನನ್ನ ಬಾಯಲ್ಲಿ ಅಂದ್ರೆ, 11th ಆದ್ಮೇಲೆ 12th ನಿಮ್ ಜೀವನ ಇವಾಗ ಎಂಡ್ ಆಗ್ತಿದೆ. ಏನೇನ್ ನೆಗೆಟಿವಿಟಿ ಇತ್ತು ಎಲ್ಲ ಇನ್ ಜೂನ್ ನಿಮ್ ಜೂನ್ದಲ್ಲಿ ಒಳ್ಳೆ ಕನ್ಸೆಲ್ಲ ನನ್ಸಾಗ್ತಾ ಇದೆ. ಹಾಗಾಗಿ ನಿಮ್ಮ ಕನಸು ಈಡೇರುವಂತ ಸಮಯ ಬಂದಿದೆ. 11 ಎನರ್ಜಿ ಅಂದ್ರೆ ಟ್ವಿನ್ ಫ್ಲೇಮು, ಸೋಲ್ಮೇಟ್, ಸ್ಪಿರಿಚುವಲ್ ಜರ್ನಿ ಎಲ್ಲ ಒಟ್ಟೊಟ್ಟಿಗೆ ನಿಮ್ ಜೀವನ ಒಂಥರ ಬಂಪರ್ ಲಾಟ್ರಿ ತರ ಚೇಂಜ್ ಆಗೋದ್ರಲ್ಲಿದೆ. ಎಸ್, ವಿಸ್ಡಮ್, ಆಕ್ಟ್ ವಿತ್ ವಿಸ್ಡಮ್ ಅಂಡ್ ಪೀಪಲ್ ವಿಲ್ ರೆಸ್ಪೆಕ್ಟ್ ಯು. ಎಸ್, ಜನಗಳು ಮರ್ಯಾದೆ ಕೊಡೋ ರೀತಿಲಿ ನೀವು ಬದುಕಬೇಕು. ನೀವು ಜನಗಳ ಹತ್ರ ತುಂಬಾ ವರ್ಟ್ ಆಗಿ ಜಗಳದಲ್ಲಿ ಒಂಥರ ರಫ್ ಆಗಿ ಬಿಹೇವ್ ಮಾಡೋದು ಮಾಡಿಬಿಟ್ಟು ಅವ್ರು ನಮಗೆ ರೆಸ್ಪೆಕ್ಟ್ ಕೊಡಿ ಅಂದ್ರೆ ಯಾರು ಕೊಡೋದಿಲ್ಲ. ಲೈಫ್ ಉಪೇಂದ್ರ ಸರ್ ಹೇಳ್ತಾರಲ್ಲ, ಪ್ರಪಂಚ ಒಂದ್ ಕನ್ನಡಿ ತರ, ನಾವ್ ನೋಡ್ದಂಗೆ ನಾವೇನ್ ಮಾಡ್ತೀವೋ ಅದೇ ಅದು ರಿವರ್ಸ್ ಮಾಡುತ್ತೆ ಅಂತ. ಹಂಗೆ ನೀವು ಫಸ್ಟ್ ರೆಸ್ಪೆಕ್ಟ್ ಕೊಡಿ, ಆಮೇಲೆ ಅವರು ನಿಮ್ಗೆ ಆಟೋಮೆಟಿಕ್ ರೆಸ್ಪೆಕ್ಟ್ ಕೊಡ್ತಾರೆ. ಯಾವ ವಿಚಾರ ಅಂತ ಹೇಳಿಲ್ಲ ಇಲ್ಲಿ. ಏನಾದ್ರೂ ಒಂದ್ ಪ್ಲಾನ್ ಮಾಡಿದ್ರೆ ಸ್ವಲ್ಪ ವೇಟ್ ಮಾಡಿ, ಮತ್ತೆ ಏನಾದ್ರೂ ನಿಮ್ ಕನ್ಸನ್ನ ಇಲ್ಲಿ ಡ್ರಾಪ್ ಔಟ್ ಮಾಡ್ಬೇಕು, ನನ್ ಕನ್ಸು ಯಾವತ್ತು ನೆರವೇರಲ್ಲ, ನನ್ನ ಕನ್ಸನ್ನ ಕೈ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ರೆ ವೇಟ್ ಮಾಡಿ ಸ್ವಲ್ಪ. ಯಾಕೆ ಅಂದ್ರೆ ನಿಮ್ ಕನ್ಸು ನನ್ಸಾಗೋದಿದೆ. ಇದೆಲ್ಲ ಪಾಪಪ್ ಕಾರ್ಡು, ತುಂಬಾ ಇಷ್ಟೊಂದ್ ಕಾರ್ಡು ಪಾಪಪ್ ಮಾಡ್ಲಿಕ್ಕೆ ಸುಮಾರು ಒಂದ್ 10-15 ನಿಮಿಷದ ಮೇಲಾಗತ್ತೆ. ಹಾಗಾಗಿ ಮುಂಚೆನೆ ಮಾಡಿದೀನಿ, ನಾನ್ ನೋಡಿಲ್ಲ. ನೋಡಿ, ಕೈಂಡ್ನೆಸ್ ಆಗ್ಲೇ ಹೇಳ್ದೆ, ನೀವು ಕೈಂಡ್ ಆಗಿ ನೀವು ತುಂಬಾ ನೋಡಿ ವರ್ಡ್ಸ್, ನಿಮ್ಮ ಥಾಟ್ಸ್ ವರ್ಡ್ಸ್ ಎಲ್ಲ ಕರೆಕ್ಟ್ ಆಗಿ ಬರ್ಲಿ. ಸಾಫ್ಟ್ ಕಾರ್ನರ್ ಇಂದ ಸ್ವೀಟ್ ಇನ್ ಯುವರ್ ಲೈಫ್. ನಿಮ್ ಜೀವನದಲ್ಲಿ ಸಿಹಿಯ ಅವಶ್ಯಕತೆ ಇದೆ. ಸಿಹಿಯಾಗಿ ಮಾತಾಡಿ, ಸಿಹಿಯಾಗಿ ಕಾಂಪ್ರಮೈಸ್ ಆಗಿ ಪ್ರೀತಿಯನ್ನ ವ್ಯಕ್ತಪಡಿಸಿ ಪ್ರೀತಿಯಿಂದ ನಡ್ಕೊಳ್ಳಿ. ಅಟ್ ದಿ ಸೇಮ್ ಟೈಮ್ ಯಾರ ಜೊತೆನು ಆರ್ಗ್ಯೂ ಮಾಡಬೇಡಿ. ಸ್ವಲ್ಪ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಸಾಫ್ಟ್ ಕಾರ್ನರ್ ಅಲ್ಲಿ ಕೈಂಡ್ನೆಸ್ ಆಗಿ ಮಾತಾಡಿ ಅಂತ ಹೇಳಿದೆ. ಎಸ್, ಆಗ್ಲೇ ವೇಟಿಂಗ್ ಕಾರ್ಡ್ ಏನ್ ಇದನ್ನ ಹೇಳ್ತಾ ಇದೆ, ನಿಮ್ ಜೀವನದಲ್ಲಿ ಮುಂದಕ್ಕೆ ರೆಸ್ಪೆಕ್ಟ್ ಬರುತ್ತೆ, ವೇಟ್ ಮಾಡಿ. ನಿಮ್ ಜೀವನದಲ್ಲಿ ನಿಮ್ ಕನ್ಸು ಈಡೇರುತ್ತೆ, ವೇಟ್ ಮಾಡಿ. ಹಾಗೇನೆ ಹೊಸ ಕೆಲಸ ಬರ್ತಾ ಇದೆ, ಹೊಸ ಪ್ರಮೋಷನ್ ಬರ್ತಾ ಇದೆ, ದುಡ್ಡು ಕೂಡ ಬರ್ತಾ ಇದೆ. ಹಾಗಾಗಿ ವೇಟ್ ಮಾಡಿ, ಯಾವ್ದು ಬರಲ್ಲ ಅಂತ ನಿರಾಸೆಗೆ ಒಳಗಾಗ್ಬೇಡಿ ಅಂತ ಹೇಳ್ತಾ ಇದೆ. ಎಸ್, ನಿಮ್ ಜೀವನಕ್ಕೆ ಸಡನ್ ಆಗಿ ನೀವ್ ಅನ್ಕೊಂಡೇ ಇರಲ್ಲ ಆ ರೀತಿ ನಿಮ್ಗೆ ಒಳ್ಳೆ ಅವಕಾಶಗಳು ಬರ್ತಾ ಇದೆ. ಸ್ವಲ್ಪ ಇಷ್ಟ ದಿನದ ಪ್ರಾಬ್ಲಮ್ ಏನಿತ್ತು, ದುಡ್ಡಿನ ಪ್ರಾಬ್ಲಮ್ ತುಂಬಾನೇ ಆಗಿತ್ತು, ಹಾಗಾಗಿ ಸಿಟ್ಟು ಬರ್ತಿತ್ತು. ಅಫ್ಕೋರ್ಸ್ ದುಡ್ಡಿಲ್ಲ ಅಂದ್ರೆ, ಪ್ರೀತಿ ಇಲ್ಲ ಅಂದ್ರೂ ಒಂದ್ ಪಕ್ಷ ಇದ್ಬಿಡ್ಬೋದು, ದುಡ್ಡಿಲ್ಲ ಅಂದ್ರೆ ಪ್ರಪಂಚದಲ್ಲಿ ಬದುಕ್ಲಿಕ್ಕೆ ಆಗಲ್ಲ, ತುಂಬಾ ಕೋಪ ಬರ್ತಾ ಇರುತ್ತೆ ಅಂತ ಕೆಲವರು ಹೇಳ್ತಾರೆ. ನನಗ್ ಗೊತ್ತಿಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂದ್ರು ನನ್ಗೇನು ಅಷ್ಟೊಂದ್ ಕೋಪ ಬರಲ್ಲ. ಸಾರಿ, ಕಿಂಗ್ ಆಫ್ ಪೆಂಟಕಲ್ಸ್. ಎಸ್, ನಿಮ್ ಜೀವನಕ್ಕೆ ಹೊಸ ಪ್ರೀತಿ ಬರ್ತಾ ಇದೆ, ಹೊಸ ದುಡ್ಡು ಬರ್ತಾ ಇದೆ, ದುಡ್ಡು ಇರುವಂತ ವ್ಯಕ್ತಿ ನಿಮ್ ಜೀವನಕ್ಕೆ ಬರ್ತಾ ಇದಾರೆ, ಏನೇನ್ ಬೇಕು ಅಲ್ವಾ. ಎಸ್, ಲೋನ್ಲಿನೆಸ್ ಎಕ್ಸ್ಪೀರಿಯನ್ಸ್ ಬಹಳ ಆಯ್ತು, ತುಂಬಾ ಆಯ್ತು. ನೀವು ಒಂಟಿ ಜೀವನ ಎಕ್ಸ್ಪೀರಿಯನ್ಸ್ ಮಾಡಿದ್ದು, ಇನ್ಮೇಲೆ ಬೇಡ ಎಕ್ಸ್ಪೀರಿಯನ್ಸ್, ನಿಮ್ಗೆ ಒಬ್ಬರೇ ಇರ್ಲಿಕ್ಕೆ ಇಷ್ಟ. ಎಸ್, ನಿಮ್ ಜೀವನದಲ್ಲಿ ಇನ್ಮೇಲೆ 1+1=3 ಆಗೋದ್ರಲ್ಲಿದೆ. ನೋಡಿ, 1+1=3 ಆಗೋದ್ರಲ್ಲಿದೆ.
ಸಾರಿ, ನನ್ ನಗು ಕಂಟ್ರೋಲ್ ಮಾಡ್ಕೊಳಕ್ ನೋಡ್ತೀನಿ, ಎಲ್ರು ಕಮೆಂಟ್ ಅಲ್ಲಿ ಹೇಳ್ತಾರೆ ಕೆಲವ್ರು ನಗ್ಬೇಡಿ ಅಂತ, ನನಗೆ ಇರೋಕೆ ಆಗೋಲ್ಲ. ಸಾರಿ, ಆ 1+1 ಅಂದ್ರೆ ನಿಮ್ ಜೀವನಕ್ಕೆ ಸೋಲ್ಮೇಟ್ ಕೂಡ ಬರ್ತಾ ಇದಾರೆ. ಒಂಟಿಯಾಗಿದ್ದಿ, ಸ್ಪಿರಿಚುಯಲಿ ತುಂಬಾ ಓಲ್ಡ್ ಸೋಲು ನೀವು, ನೀವು ಒಂಥರ ತುಂಬಾನೇ ಅನುಭವ ಉಳ್ಳ ವ್ಯಕ್ತಿ, ಜೀವನದ ಅನುಭವ ನಿಮಗ್ ತುಂಬಾ ಚೆನ್ನಾಗಿದೆ. ಯಾರ್ಯಾರು ಹೇಗೆ, ಯಾರ್ಯಾರ ಆಲೋಚನೆ ಹೇಗೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಯೋಚನೆ ಮಾಡಬೇಡಿ. ಇಲ್ಲಿ 5 ಮತ್ತೆ 7 ಮತ್ತೆ 11 ಇದೆಲ್ಲ ನನಗೆ ನಿಮ್ಮ ಜೀವನದಲ್ಲಿ ಒಂದು ಸ್ಪಿರಿಚುವಲ್ ಜರ್ನಿಲಿ ನೀವು ಬರ್ತಾ ಇದ್ದೀರಾ, ಒಂದು ಹೀಲಿಂಗ್ ಪ್ರೊಸೆಸ್ ನಿಮ್ಮ ಜೀವನದಲ್ಲಿ ನಡೀತಾ ಇದೆ, ಆಧ್ಯಾತ್ಮಿಕ ಹಾದಿಲಿ ನೀವು ಬರ್ತಾ ಇದ್ದೀರಾ. ಅದ್ರ ಜೊತೆಗೆ ನಿಮ್ಗೆ ಬಹಳಷ್ಟು ನೋವು, ಹಿಂಸೆ, ದುಃಖ ಏನ್ ಮನ್ಸಲ್ಲಿ ಅಡಗಿದೆ ಅದನ್ನೆಲ್ಲ ನೀವು ಒಬ್ಬರೇ ತುಂಬಾನೇ ಎಕ್ಸ್ಪೀರಿಯನ್ಸ್ ಮಾಡಿದೀರಾ. ಸಾಕು, ಅದನ್ನ ಅಲ್ಲಿಗೆ ನಿಲ್ಸಿ. ನಿಮ್ ಜೀವನದಲ್ಲಿ ಇನ್ ಮುಂದೆ ಯಶಸ್ಸು ಬರ್ತಾ ಇದೆ, ಜೊತೆಗೆ ಮದ್ವೆ ಆಫರ್ ಕೂಡ ಬರ್ತಾ ಇದೆ, ಜೊತೆಗೆ ನಿಮ್ಮ ಏನು ಮುಗ್ಧತೆ ಇತ್ತು, ನೀವು ಒಂದು ಇನೋಸೆನ್ಸ್ ಅಲ್ಲಿ ಏನಿದ್ರಿ, ನಿಮ್ಮ ಮುಗ್ಧತೆನ ಯಾರ್ಯಾರು ದುರುಪಯೋಗ ಪಡಿಸ್ಕೊಂಡ್ರು ಅವ್ರ ಬಗ್ಗೆ ನಿಮ್ಗೆ ಎಚ್ಚರಿಕೆಯನ್ನು ತಿಳಿದಾಗಿದೆ. ಈಗ ಯಾರ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಿದೆ. ಹಾಗಾಗಿ ಈ ವಾರ ನಿಮ್ ಜೀವನಕ್ಕೆ ಬಹಳಷ್ಟು ಒಳ್ಳೆ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ. ಹಾಗಾಗಿ ನಿರಾಸೆ ಹೊಂದ್ಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ, ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ಜೊತೆಗೆ ನಿಮ್ಗೆ ಮದ್ವೆ ಪ್ರಪೋಸಲ್ ಬರ್ತಿದೆ, ಹೊಸ ಪಾಪು ಕೂಡ ಬರೋದಿದೆ, ನ್ಯೂ ಬರ್ತ್ ಕೂಡ ಆಗೋದಿದೆ. ನಿಮ್ ಜೀವನದಲ್ಲಿ ಪಾಸಿಟಿವಿಟಿ ಕೂಡ ಬರೋದಿದೆ, ದುಡ್ಡು ಕೂಡ ಬರೋದಿದೆ, ಕೆಲಸ ಕೂಡ ಸಿಗೋದಿದೆ, ಮದ್ವೆ ಕೂಡ ಪ್ರಪೋಸಲ್ ಬರೋದಿದೆ, ನ್ಯೂ ಲವ್ ಕೂಡ ಬರೋದಿದೆ, ಎಲ್ಲ ಬರೋದಿದೆ. ಹೊಸ ಸೂರ್ಯೋದಯ ಆಗೋದ್ರಲ್ಲಿದೆ. ಎಸ್ ರೆಬಲ್, ನಿಮ್ಮನ್ನ ನೀವು ಕಟ್ ಹಾಕೊಂಬೇಡಿ, ತುಂಬಾ ಜವಾಬ್ದಾರಿಯುತ ವ್ಯಕ್ತಿ ನೀವು. ಹಾಗಾಗಿ ನಿಮ್ಮನ್ನ ಎಲ್ರೂ ಒಂದು ಆಟ ಆಡಿಸ್ಲಿಕ್ಕೆ ನೋಡ್ತಾರೆ. ಹಾಗಾಗಿ ನೀವು ಅದ್ ಯಾರು ಇನ್ಫ್ಲೂಯೆನ್ಸ್ ನಿಮ್ ಮೇಲೆ ಆಗ್ಲಿಕ್ಕೆ ಕೊಡ್ಬೇಡಿ. ನಿಮ್ ಜೀವನದಲ್ಲಿ ಯಾರ ಇನ್ಫ್ಲೂಯೆನ್ಸ್ ನಿಮ್ಗೆ ಆಗ್ಲಿಕ್ಕೆ ಕೊಡ್ಬೇಡಿ. ನಿಮ್ಮ ಜೀವನದ ನಿರ್ಧಾರ ನೀವೇ ತಗೊಳ್ಳಿ. ಯಾಕೆ ಅಂದ್ರೆ ನೀವು ಸಕ್ಷಮರಿದ್ದೀರಾ, ತುಂಬಾ ಡಾಮಿನೇಟಿಂಗ್ ಮಾಡ್ತೀರಾ, ತುಂಬಾ ದರ್ಪ ದಪ್ಪಾಳಿಕೆಯಿಂದ ಮಾತಾಡ್ಬೇಡಿ. ಅಫ್ಕೋರ್ಸ್ ನಿಮ್ಗೆ ಎಲ್ರು ಆ ರೀತಿ ಮಾಡಿ ಇಟ್ಟಿದ್ದಾರೆ, ಹಾಗಂತ ನೀವು ಹಾಗೆ ಇರ್ಬೇಕು ಅಂತ ಏನು ಇಲ್ವಲ್ಲ. ಇನ್ ಮುಂದೆ ಸ್ವಲ್ಪ ಬದಲಾಗಿ ಪ್ರೀತಿ ವಿಶ್ವಾಸನ ನಿಮ್ ಜೀವನಕ್ಕೆ ತಗೊಂಬನ್ನಿ ಅಂತ ಹೇಳ್ತಾ ಇದ್ದಾರೆ. ಯಾರು ಇದನ್ನ ಆಯ್ಕೆ ಮಾಡಿದ್ರಿ ಅವರಿಗೆ ಬನ್ನಿ, ಯಾರು ಇದನ್ನ ಆಯ್ಕೆ ಮಾಡಿದೀರಾ 4ನೇದು, ಅವ್ರ ಜೀವನದಲ್ಲಿ ಏನ್ ಹೇಳ್ತಾರೆ ಏಂಜಲ್ಸ್ ನೋಡೋಣ. ಬ್ಲೆಸ್ಸಿಂಗ್ಸ್, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಅಂಡ್ ದ ಗುಡ್ ಇನ್ ಯುವರ್ ಲೈಫ್ ವಿಲ್ ಮಲ್ಟಿಪ್ಲೈ. ಯಾವಾಗ್ಲೂ ನಾವು ನಮ್ ಜೀವನದಲ್ಲಿ ಒಂದು ಕೃತಜ್ಞತೆ ಇರ್ಬೇಕಂತೆ. ಓ, ನಾನೇ ಪರವಾಗಿಲ್ಲಪ್ಪ ಬೇರೆಯವ್ರಿಗಿಂತ, ನನ್ನ ಜೀವನಕ್ಕೆ ಇಷ್ಟೆಲ್ಲ ಕೊಟ್ಟಿದ್ದಾನೆ, ಮತ್ತೆ ಇನ್ನೊಂದು ದಿನ ಕೊಟ್ಟಿದ್ದಾನೆ, ಮತ್ತೆ ಇನ್ನೊಂದು ಕ್ಷಣ ಕೊಟ್ಟಿದ್ದಾನೆ ಭಗವಂತ, ನನಗೆ ಊಟ ಕೊಟ್ಟಿದ್ದಾನೆ, ಬಟ್ಟೆ ಕೊಟ್ಟಿದ್ದಾನೆ, ಎಲ್ಲ ಭಗವಂತ ನಿಮಗೋಸ್ಕರ ಕೊಟ್ಟಿರೋದಕ್ಕೆ ಕೃತಜ್ಞತೆಯಿಂದ ಇರ್ಬೇಕಂತೆ. ಆ ಕೃತಜ್ಞತೆ ಭಾವದಿಂದ ಇರಿ, ನಿಮ್ಮ ಜೀವನಕ್ಕೆ ಇನ್ನಷ್ಟು ಯಶಸ್ಸು ಬರೋದಿದೆ, ಇನ್ನಷ್ಟು ಅವಕಾಶಗಳು ಬರೋದಿದೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಈ ವಾರ ನಿಮ್ಗೆ ಬಹಳಷ್ಟು ಅವಕಾಶಗಳು ಬರೋದಿದೆ, ಆಪರ್ಚುನಿಟೀಸ್ ಬರೋದಿದೆ, ದುಡ್ಡಿಂದ ಆಪರ್ಚುನಿಟಿ ಕೂಡ ಬರುತ್ತೆ, ಬ್ಲೆಸ್ಸಿಂಗ್ಸ್ ಆಪರ್ಚುನಿಟಿ ಕೂಡ ಬರುತ್ತೆ. ಎಸ್ ಲಿಬ್ರಾ, ಎಸ್ ಕಮಿಟ್ಮೆಂಟ್ ಕೂಡ ಬರುತ್ತೆ. ನಿಮ್ ಜೀವನದಲ್ಲಿ ಬ್ಯಾಲೆನ್ಸ್ ಇಲ್ಲ, ನಿಮ್ ಜೊತೆ ಅಥವಾ ಆಗ್ಲಿ ನಿಮ್ಮ ವೈಫ್ ಜೊತೆ, ಹಸ್ಬೆಂಡ್ ಜೊತೆ ಆಗ್ಲಿ, ನಿಮ್ ಫ್ಯಾಮಿಲಿಲಿ ಆಗ್ಲಿ ಅಥವಾ ನಿಮ್ ಪಾರ್ಟ್ನರ್ ಜೊತೆ ಆಗ್ಲಿ, ನಿಮ್ ಜೀವನದಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಬ್ಯಾಲೆನ್ಸ್ ಬರೋದಿದೆ, ಆಪರ್ಚುನಿಟಿ ಬರೋದಿದೆ. ಡಿಪ್ಲೊಮೆಟಿಕ್ ಆಗಿ ಇರಬೇಡಿ. ನಿಮ್ ಎನರ್ಜಿ ಏನಿದೆ, ನಿಮ್ ಹಾರ್ಮೋನ್ ಏನಿದೆ, ನಿಮ್ ರಿಲೇಶನ್ಶಿಪ್ ಅಲ್ಲಿ ಬ್ಯಾಲೆನ್ಸ್ ಮಾಡಿ. ತುಂಬಾ ಒಂಥರ ಅಡ್ಗೋಡೆ ಮೇಲೆ ದೀಪ ಇಡೋದು ಅಂತಾರಲ್ಲ, ಹಂಗೆ ಹಿಂಗೂ ಇಲ್ಲ ಹಂಗೂ ಇಲ್ಲ ಅನ್ನೋ ತರ ಮಾತಾಡೋದೆಲ್ಲ ಮಾತಾಡಬೇಡಿ. ತೂಕವಾಗಿ ಮಾತಾಡಿ, ಒಂದು ಮೆಚೂರ್ ಆಗಿ ಮಾತಾಡಿ, ಮೆಚೂರ್ ವ್ಯಕ್ತಿಯಾಗಿ ಬದಲಾಗಿ. ಒಂದು ನ್ಯಾಯ ಈ ಕಡೆನು ಇರಬಾರ್ದು, ಆ ಕಡೆನೂ ಇರಬಾರ್ದು. ನಿಮ್ ಭಾವನೆ ಎಷ್ಟು ನೀವು ವ್ಯಕ್ತಪಡಿಸೋದು ಮುಖ್ಯನೋ, ಅಟ್ ದಿ ಸೇಮ್ ಟೈಮ್ ನಿಮ್ ಎದುರುಗಡೆ ಇರೋ ವ್ಯಕ್ತಿ ಭಾವನೆಗೆ ಬೆಲೆ ಕೊಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಹಾಗಾಗಿ ಆ ಮುಖ್ಯವಾದ ಭಾವನೆನ ನೀವು ತಿಳಿಸ್ಕೊಂಡು ತಿಳಿಸಿ ಕೊಡ್ತಾ ನಿಮ್ ಜೀವನನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಯಾವುದೇ ಒಂದು ಕ್ವಶನ್ ಮಾರ್ಕ್ ಉಳಿಯೋ ತರ ಮಾತಾಡಬೇಡಿ. ಯಾಕೆಂದ್ರೆ ನಿಮ್ ಜೀವನದಲ್ಲಿ ಬಹಳಷ್ಟು ಬ್ಲೆಸ್ಸಿಂಗ್ಸ್ ಇದೆ, ಬಹಳಷ್ಟು ಆಪರ್ಚುನಿಟಿ ಕೂಡ ಬರ್ತಾ ಇದೆ. ಆದ್ರೆ ಇಲ್ಲಿ ನೀವು ಇನ್ಬ್ಯಾಲೆನ್ಸ್ ಏನಿದೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳೋದ್ರ ಕಡೆ ಸ್ವಲ್ಪ ಪ್ರಯತ್ನ ಪಡಿ ಹೆಚ್ಚಿಗೆ ಅಂತ ಹೇಳ್ತಾ ಇದಾರೆ. ಎಸ್ ಏಂಜಲ್ ಆಫ್ ಬೌಂಡ್ರೀಸ್, ನಿಮ್ ಜೀವನನ ತುಂಬಾ ಡ್ರೈನ್ ಆಗ್ತಿದೆ, ನೀವು ತುಂಬಾ ಬೇಗ ಸುಸ್ತಾಗ್ತಾ ಇದ್ದೀರಾ, ನೀವು ನಿಮ್ಮನ್ ನೀವು ತುಂಬಾ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ನಿಮ್ ಸುತ್ತಮುತ್ತ ಇರೋ ಜನಗಳು ನಿಮ್ಗೆ ಆ ತರ ಬ್ಯಾಲೆನ್ಸ್ ಆಗಿ ಇರ್ಲಿಕ್ಕೆ ಬಿಡ್ತಾ ಇಲ್ಲ. ನಿಮ್ಮನ್ ಇನ್ನೊಬ್ರು ಭಾವನೆನ ನಿಮ್ಮಲ್ಲಿ ತುಂಬಾ ತಗೊಂತಾ ಇದ್ದೀರಾ. ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಿ. ಅವ್ರ ಸರಿ, ನಿಮ್ ಹತ್ರ ಯಾರೋ ಬಂದು ದುಃಖ ಹೇಳ್ತಾರೆ, ಕಷ್ಟ ಹೇಳ್ತಾರೆ, ಎಲ್ಲ ಕೇಳ್ತೀರಾ, ಏನೋ ಪ್ರಾಬ್ಲಮ್ ಹೇಳ್ತಾರೆ, ನೀವು ಸಹಾಯ ಮಾಡ್ತೀರಾ, ಆಮೇಲೆ ವಾಪಸ್ ಎಲ್ಲ ನಿಮ್ಗೆ ರಿವರ್ಸ್ ಆಗುತ್ತೆ, ಅದೇ ಎನರ್ಜಿಲಿ ಇದ್ಬಿಡ್ತೀರಾ. ಸೊ ಪ್ಲೀಸ್ ಸ್ಟಾಪ್ ಇಟ್, ಬ್ಯಾಲೆನ್ಸ್ ಯುವರ್ ಎನರ್ಜಿ.
ನಿಮ್ ಬೌಂಡ್ರಿನ ಹೈ ಮಾಡ್ಕೊಳ್ಳಿ, ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಕಲೀರಿ, ಜೊತೆಗೆ ನಿಮ್ ಜೀವನದಲ್ಲಿ ಪಾಸಿಟಿವ್ ಚೇಂಜಸ್ ನ ತಗೊಂಬನ್ನಿ. ನೀವು ಸೇಫ್ ಆಗಿರೋದ್ರ ಜೊತೆಗೆ ನಿಮ್ ಮನೆಯವ್ರನ್ನು ಕೂಡ ಸೇಫ್ ಮಾಡಿ ಅಂತ ಕೂಡ ಇದೆ. ಅಗೇನ್ ಇಲ್ಲಿ ಸ್ವಲ್ಪ ಲೈಟ್ ಆಗಿ ಡೆವಿಲ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ ನಂಗೆ. ಸ್ವಲ್ಪ ಪ್ರೊಟೆಕ್ಷನ್ ಅವಶ್ಯಕತೆ ಇದೆ, ಸಾಧ್ಯ ಆದ್ರೆ ಪ್ರೊಟೆಕ್ಷನ್ ಕೂಡ ಮಾಡ್ಕೊಳ್ಳಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸಾರಿ, ಪೇಸ್ ಆಫ್ ಕಪ್ ನಾನು ನೋಡಿಲ್ಲ, ಎಲ್ಲ ಪಾಪ್ಅಪ್ ಕಾರ್ಡು ನಾನು ನೋಡ್ಲಿಲ್ಲ. ಹಾಗಾಗಿ ಸ್ವಲ್ಪ ಆರ್ಗ್ಯುಮೆಂಟ್ ಎಲ್ಲ ಕಮ್ಮಿ ಮಾಡಿ, ಪ್ರೀತಿಯಿಂದ ಕಾಂಪ್ರಮೈಸ್ ಆಗಿ ಜನಗಳ ಜೊತೆ ಪ್ರೀತಿಯಿಂದ ಸಮಸ್ಯೆನ ಪರಿಸ್ಥಿತಿನ ತಿಳಿಗೊಳಿಸ್ಲಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಹೊಸ ಪ್ರೀತಿ ಬರ್ತಾ ಇದೆ, ಹೊಸ ಆಫರ್ ಬರ್ತಾ ಇದೆ, ಹೊಸ ಫೋನ್ ನಂಬರ್ ಇಂದ ಫೋನ್ ಕೂಡ ಬರ್ತಾ ಇದೆ, ಮೆಸೇಜ್ ಕೂಡ ಬರ್ತಾ ಇದೆ. ಹೊಸದಾಗಿ ಏನು ಮಾಡ್ಬೇಕು ಅಂತ ಶುರು ಮಾಡಿದೀರಾ? ಎಸ್ ಮಾಡಿ. ಎಸ್, ನ್ಯೂ ರಿಲೇಶನ್ಶಿಪ್ಪು ಮತ್ತೆ ಮದ್ವೆ ಪ್ರಪೋಸಲ್ ಬರ್ತಾ ಇದೆ. ಮ್ಯಾರೇಜ್ ಅಂದ್ರೆ ಪ್ರೀತಿ ಕೂಡ ಪ್ರಪೋಸಲ್ ಬರ್ತಾ ಇದೆ. ಮತ್ತೆ ಕೆಲವರು ಇನ್ನ ಕನ್ಸೀವ್ ಆಗಿಲ್ಲ ಅಂದ್ರೆ ಪಾಪಗೋಸ್ಕರ ವೇಟ್ ಮಾಡ್ತಿದ್ರೆ ಅದು ಕೂಡ ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ. ಎಸ್, ಕೆಲವರು ನಿಮ್ಗೆ ಈ ವಾರ ಪ್ರಪೋಸ್ ಮಾಡ್ಬೇಕು, ಮೆಸೇಜ್ ಮಾಡ್ಬೇಕು, ನಿಮ್ಗೆ ವಿಲ್ ಯು ಮ್ಯಾರಿ ಮೀ ಅಂತ ಕೇಳ್ಬೇಕು ಅಂತ ಕಾಯ್ತಾ ಇದ್ದಾರೆ. ಸೀರಿಯಸ್ ಆಗಿ ನನ್ ಕಾರ್ಡ್ ನೋಡಿಲ್ಲ. ಎಸ್ ಈಕ್ವಲ್ ತುಂಬಾನೇ ಪ್ರೀತಿ ತುಂಬಿ ತುಂಬಿ ತುಳುಕ್ತಾ ಇದೆ. ಹಿಂದೂ ಮುಂದೆ ನೋಡ್ಲೇಬೇಡಿ, ಒಪ್ಕೊಂಬಿಡಿ. ನೋಡಿ, ತುಂಬಾ ಎಮೋಷನಲ್ ಪ್ರೀತಿ ಇದೆ ನಿಮ್ ಬಗ್ಗೆ. ತುಂಬಾ ಎಮೋಷನಲ್ ಆಗಿದ್ದಾರೆ, ತುಂಬಾ ಎಮೋಷನಲ್ ಆಗಿ ಯೋಚನೆ ಮಾಡ್ತಿದ್ದಾರೆ ಮೆಸೇಜ್ ಮಾಡ್ಬೇಕು ಅಂತ. ಬರೀ ನಿಮ್ಮನ್ನ ನೋಡ್ದಾಗಲ್ಲ, ತುಂಬಾ ದಿಸ್ತಿಂದ ಲೆಕ್ಕಾಚಾರ ಹಾಕಿದ್ದಾರೆ ಮಾಡ್ಬೇಕಾ ಬೇಡವಾ ಅಂತ. ಸಖತ್ ಪ್ಲಾನ್ ಮಾಡಿ ಇವತ್ತಿಗೋಸ್ಕರ ಕಾಯ್ತಾ ಇದ್ದಾರೆ. ನನ್ಗೆ ಪ್ರಪೋಸ್ ಮಾಡಿದ್ರೆ ಒಪ್ಕೊಂಬಿಡ್ತೀನಿ, ನೀವ್ ಯಾರು ಪ್ರಪೋಸ್ ಮಾಡ್ಬೇಡಿ. ಯಾಕೆ ಅಂದ್ರೆ ಇಷ್ಟೊಂದು ಪ್ರೀತಿ ಇರೋ ವ್ಯಕ್ತಿ, ಇಷ್ಟೊಂದು ಬ್ಲೆಸ್ಸಿಂಗ್ ಕಾರ್ಡ್ ಶುರು ಆಗಿದೆ ಬ್ಲೆಸ್ಸಿಂಗ್ಸ್ ಅಲ್ಲಿ. ಹಾಗಾಗಿ ಏನ್ ಬೇಕೋ ನಿಮ್ಗೆ, ಇದು ಬ್ಲೆಸ್ಸಡ್ ಲವ್, ಏಂಜಲ್ಸ್ ಲವ್, ಈಕ್ವಲ್ ಗಿವ್ ಅಂಡ್ ಟೇಕ್ ಇರೋ ಅಂತ ವ್ಯಕ್ತಿ ನಿಮ್ ಜೀವನಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಈ ಪ್ರೀತಿನ ಒಪ್ಕೊಳ್ಳಿ, ಕ್ಲಿಯರ್ ದ ಪಾಸ್ಟ್. ಅದನ್ನ ಒಪ್ಕೊಳಕ್ಕಿಂತ ಮುಂಚೆ ನೀವು ಹಳೇದನ್ನೆಲ್ಲ, ನಿಮ್ ಜೀವನದಲ್ಲಿ ಏನೇ ಬರ್ಡನ್ ಇರ್ಬೋದು, ಆಗ್ಲೇ ಹೇಳಿದೆ, ನಿಮ್ ಎನರ್ಜಿನ ಡ್ರೈನ್ ಮಾಡಿ ನಿಮ್ಮ ಶಕ್ತಿನ ಕುಂದಿಸ್ತಾ ಇರೋಂಥದ್ದು, ನಿಮ್ಮನ್ನ ಒಂದು ನಕಾರಾತ್ಮಕ ಚಿಂತನೆಗೆ ತಳ್ತಾ ಇರೋಂಥ ಆಲೋಚನೆಗಳನ್ನ, ಜನಗಳನ್ನ, ಮಾತುಗಳನ್ನ ಇಲ್ಲಿ ನೀವು ನೋಡ್ಬೋದು. ಎಲ್ಲರೂ ಬಾಯಿಂದ ಎಲ್ಲ ಚಿಟಿಗಳು ಹೊರಗೆ ಬರ್ತಿದೆ. ನನಗೆ ಗೊತ್ತಿಲ್ಲ ಇದನ್ನ ಹೇಗೆ ತೋರಿಸೋದು ಅಂತ. ಹಾಗಾಗಿ ಜನಗಳ ಮಾತನ್ನ ನಿಮ್ ತಲೆಯಲ್ಲಿ ಇಟ್ಕೊಂಡಿರೋದನ್ನೆಲ್ಲ ತೆಗ್ದಾಕಿ, ಬೇಡದಿರೋದೆಲ್ಲ ನಿಮ್ ತಲೆಯಿಂದ ಫಸ್ಟ್ ತೆಗ್ದಾಕಿ, ಅವಾಗ ಹೊಸ ಪ್ರೀತಿಗೆ ಜಾಗ ಬರುತ್ತೆ. ತುಂಬಾ ಕೋಪದಲ್ಲಿದ್ದೀರಾ, ಸ್ವಲ್ಪ ನಗ್ನಗ್ತಾ ಮಾತಾಡೋದನ್ನ ಕಲೀರಿ. ಹೊಸ ಜೀವನನ ಶುರು ಮಾಡಿ, ನ್ಯೂ ಬಿಗಿನಿಂಗ್ ಶುರು ಮಾಡಿ. ಹೊಸ ಪ್ರೀತಿ ಬಂದಾಗ ಹಳೆ ಪ್ರೀತಿ ಹಳೆ ಎನರ್ಜಿಲೇ ಯಾಕೆ ಇರ್ತೀರಾ ಅಲ್ವಾ? ಹಾಗಾಗಿ ಹೊಸ ಪ್ರೀತಿ ಬಂದಾಗ ಹೊಸ ಪ್ರೀತಿನ ಒಪ್ಕೊಳ್ಳಿ. ಸ್ವಲ್ಪ ಇಲ್ಲಿ ಕಾರ್ಡು ಕೂಡ ಇನ್ಬ್ಯಾಲೆನ್ಸ್ ಆಗ್ತಾ ಇದೆ. ನಿಮ್ ಜೀವನದಲ್ಲಿ ಬ್ಯಾಲೆನ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನೌ, ಸೊ ಫೋಕಸ್ ಆನ್ ಬ್ಯಾಲೆನ್ಸ್. ಅಗೇನ್ ಆಗ್ಲೇ ಹೇಳಿದೆ, ಸ್ವಲ್ಪ ನೆಗೆಟಿವ್ ಎನರ್ಜಿ ಇದೆ, ನೆಗೆಟಿವಿಟಿ ಕಾಣಿಸ್ತಾ ಇದೆ ಅಂತ. ನೋಡಿ, ಮತ್ತೆ ಏಟ್ ಆಫ್ ಸೋರ್ಸ್ ಎನರ್ಜಿ ಇದೆ, ನೆಗೆಟಿವಿಟಿ ಸ್ವಲ್ಪ ಇದೆ. ಸ್ವಲ್ಪ ಪ್ರೊಟೆಕ್ಷನ್ ತಗೊಳ್ಳಿ, ಯಾವುದೇ ಗಿಲ್ಟ್ ಇದ್ರೆ ಬಿಟ್ಬಿಡಿ. ಬೇರೆಯವ್ರಿಗೂ ಗಿಲ್ಟ್ ಆಗೋ ತರ ಮಾತಾಡಬೇಡಿ, ನೀವು ಗಿಲ್ಟ್ ಎನರ್ಜಿಲಿ ಇಡಬೇಡಿ. ಸ್ವಲ್ಪ ಸೈಲೆನ್ಸ್ ಅಲ್ಲಿ ಕುತ್ಕೊಂಡು ಮೆಡಿಟೇಷನ್ ಮಾಡಿ. ಇದು ಸ್ಟಾರ್ ಕಾರ್ಡ್, ನಿಮ್ ಕನಸ್ ಏನಿದೆ ಎಲ್ಲ ನನಸಾಗುತ್ತೆ. ಎಸ್, ನಿಮ್ಮ ಕನಸಿನ ವ್ಯಕ್ತಿ ಬಂದು ನಿಮ್ಗೆ ಪ್ರಪೋಸ್ ಮಾಡೋರು ಇದ್ದಾರೆ, ಒಪ್ಕೊಳ್ಳಿ. ಎಸ್, ಫುಲ್ ಮೂನ್ ಎನರ್ಜಿ ತುಂಬಾ ಚೆನ್ನಾಗಿದೆ, ಪಾಸಿಟಿವ್ ಆಗಿದೆ. ಹಾಗಾಗಿ ಸ್ವಲ್ಪ ಪ್ರೊಟೆಕ್ಷನ್ ಕೂಡ ನಿಮ್ಗೆ ಅವಶ್ಯಕತೆ ಇದೆ, ಪ್ರೊಟೆಕ್ಷನ್ ತಗೊಳ್ಳಿ. ಯಾರು ಈ ಕಾರ್ಡ್ ನ ಚೂಸ್ ಮಾಡಿದೀರಾ ಅವರು? ಬನ್ನಿ, ಇದು ಕೊನೆಯದು, ಯಾರು ಆಯ್ಕೆ ಮಾಡಿದೀರಾ ಅದನ್ನ ನೋಡೋಣ. ನಾನು ಮೂರೇ ಕಾರ್ಡ್ ಇಡೋಣ ಅಂತ ಅನ್ಕೊಂಡೆ, ಏಂಜಲ್ಸ್ ಬೇಡ, ಫೈವ್ ಇಡು ಅಂದ್ರು. ಹಾಗಾಗಿ ಫೈವ್ ಇಟ್ಟಿದ್ದೀನಿ. ಲಾಫ್ಟರ್ ಸಾರಿ. ಸ್ವಲ್ಪ ನಗ್ನಗ್ತಾ ಮಾತಾಡಿ, ಎಲ್ರ ಜೊತೆ ಪ್ರೀತಿಯಿಂದ ಮಾತಾಡಿ. ಕಾಂಪ್ರಮೈಸ್ ಆಗಿ ಈ ವರ್ಡ್ ಯಾಕೋ ಎಲ್ರಿಗೂ ಬರ್ತಾನೆ ಇದೆ. ಸ್ವಲ್ಪ ಜಗಳದ ಮೂಡ್ ಅಲ್ಲಿ ಈ ವಾರ ಎಲ್ರೂ ಇರ್ತಾರೆ ಅಂತ ಅನ್ಸುತ್ತೆ. ಹಾಗಾಗಿ ಸ್ವಲ್ಪ ಕಾಂಪ್ರಮೈಸ್ ಆಗಿ, ಯಾಕೆಂದ್ರೆ ಓವರ್ ಸ್ಟ್ರೆಸ್ ಇಂದ ಆಗ್ಬೋದು ಅನ್ಸುತ್ತೆ. ನಿಮ್ಗೆ ಎರಡ್ ಕಾರ್ಡ್ ಬಂದಿದೆ, ಬನ್ನಿ ನೋಡೋಣ. ನೀವ್ ನಗ್ನಗ್ತಾ ಇದ್ರೆ ಏಂಜಲ್ಸ್ ನಿಮ್ ಜೊತೆ ಯಾವಾಗ್ಲೂ ಇರ್ತಾರೆ. ನೀವು ಕೋಪ ಮಾಡ್ಕೊಂಡಿದ್ರೆ ಏಂಜಲ್ಸ್ಗೂ ಭಯ ಆಗುತ್ತೆ, ಯಾಕೆಂದ್ರೆ ನಿಮ್ ಕೋಪ ಅಷ್ಟು ಡೇಂಜರ್ ಆಗಿರುತ್ತೆ. ಸಾರಿ, ಚಾಯ್ಸಸ್. ಎಸ್, ನಿಮ್ ಜೀವನದಲ್ಲಿ ಯಾವ ಆಯ್ಕೆ ಮಾಡ್ಬೇಕು? ನಿಮ್ ಜೀವನದಲ್ಲಿ ಯಾವಾಗ್ಲೂ ಪರಿಸ್ಥಿತಿ ಸರಿನೇ ಹೋಗೋದಿಲ್ವೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಏನು ಯೋಚನೆ ಮಾಡ್ಬೇಡಿ, ಏಂಜಲ್ಸ್ ನಿಮ್ ಜೊತೆ ಇದಾರೆ. ಎಷ್ಟೇ ಕಷ್ಟ ಬಂದ್ರು ನಗ್ನಗ್ತಾ ಇರಿ, ಅವಾಗ ಏಂಜಲ್ಸ್ ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ಓಡೋಡಿ ಬರ್ತಾರೆ.
ನಿಮ್ಗೀಗ ಅಟ್ ಪ್ರೆಸೆಂಟ್ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ, ಎಷ್ಟೊಂದು ಚಾಯ್ಸಸ್ ಇದೆ, ಯಾವ ಚಾಯ್ಸ್ ಆಯ್ಕೆ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅದಕ್ಕೂ ಮುಂಚೆ ಇನ್ನೊಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ, ನೀವು ಯಾವ್ದೇ ಆಯ್ಕೆ ಮಾಡಕ್ಕಿಂತ ಮುಂಚೆ ಅಂತ ಏಂಜಲ್ಸ್ ಇಲ್ಲಿ ನಿಮ್ಗೆ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಎಸ್, ಸೆವೆಂತ್ ಹೌಸ್, ಎಸ್ ಬಿಸ್ನೆಸ್ ಬಗ್ಗೆ ಇರಬಹುದು, ಬಿಸ್ನೆಸ್ ಮತ್ತೆ ಮ್ಯಾರೇಜ್ ಲೈಫ್. ದಿಸ್ ಏರಿಯಾ ಆಫ್ ಯುವರ್ ಲೈಫ್ ಅಬೌಟ್ ಲಾಂಗ್ ಟರ್ಮ್ ಸಿಗ್ನಿಫಿಕೆಂಟ್ ಪಾರ್ಟ್ನರ್, ರೊಮ್ಯಾಂಟಿಕ್, ಬಿಸ್ನೆಸ್ ಆರ್ ಫ್ಯಾಮಿಲಿ. ಎಸ್, ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು ಚಾಯ್ಸ್ ಇರಬಹುದು, ರೊಮ್ಯಾಂಟಿಕ್ ಚಾಯ್ಸ್ ಇರ್ಬೋದು, ಫ್ಯಾಮಿಲಿ ಚಾಯ್ಸಸ್ ಇರ್ಬೋದು, ಅಥವಾ ಪಾರ್ಟ್ನರ್ ಯಾರನ್ನ ಆಯ್ಕೆ ಮಾಡ್ಕೊಳೋದು ಅಂತ ಇರ್ಬೋದು. ಊಟಕ್ಕೆ ನಿಮ್ಗೆ ನಾಲ್ಕು ನಾಲ್ಕು ಆಯ್ಕೆ ಇರ್ಬೋದು, ನಾಲ್ಕು ನಾಲ್ಕು ಕೆಲಸದ ಆಫರ್ ಇರ್ಬೋದು, ಬಿಸ್ನೆಸ್ ಆಫರ್ ಇರ್ಬೋದು, ಮದ್ವೆಗೆ ಮೂರ್ ನಾಲ್ಕು ಪ್ರಪೋಸಲ್ ಬಂದಿರ್ಬೋದು, ಎಲ್ಲ ಹುಡುಗಿರು ಹುಡುಗರು ನಿಮ್ಗೆ ಇಷ್ಟ ಆಗಿರ್ಬೋದು, ಅದ್ರಲ್ಲಿ ಯಾರನ್ನು ಚೂಸ್ ಮಾಡೋದು ಅಂತ ಗೊತ್ತಾಗ್ದಿರ ಇರ್ಬೋದು. ಸದ್ಯ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಏನಿದ್ದೀರಾ, ಅದಕ್ಕೆ ಸ್ವಲ್ಪ ಅಡ್ವೈಸ್ ಯಾರಿಂದ ಆದ್ರೂ ಬೇಕು ಅಂದ್ರೆ ತಗೊಳ್ಳಿ. ನಿಮ್ ಜೀವನದಲ್ಲಿ ಯಾರೇ ಬಂದ್ರು ಇನ್ ಅಂಡ್ ಎನರ್ಜಿ ಇಲ್ಲಿ ಇರ್ತೀರಾ, ಬ್ಯಾಲೆನ್ಸ್ ಮಾಡ್ತೀರಾ, ಹಾಗಾಗಿ ಸ್ವಲ್ಪ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದ ಸನ್, ದ ಸನ್ ಅಂದ್ರೆ ನೀವು ತುಂಬಾ ಇಂಪಾರ್ಟೆಂಟ್ ಸ್ಪಿರಿಟ್, ನೀವು ತುಂಬಾ ಮುಖ್ಯವಾದ ವ್ಯಕ್ತಿ, ನಿಮ್ ಜೀವನಕ್ಕೆ ನೀವೇ ಮುಖ್ಯವಾದ ಅಂತ ವ್ಯಕ್ತಿ. ನಿಮ್ ಜೀವನದಲ್ಲಿ ಒಂದು ಉದ್ದೇಶ ತಗೊಂಡು ಈ ಭೂಮಿ ಮೇಲೆ ಬಂದಿದ್ದೀರಾ, ಹಾಗಾಗಿ ನಿಮ್ಮ ಜನ್ಮದ ಉದ್ದೇಶ ಏನಿದೆ ಮುಂದಕ್ಕೆ ಅದು ಗೊತ್ತಾಗುತ್ತೆ. ಇಲ್ಲಿ ನಂಗೆ 8+4=12 ಕಾಣಿಸು, ಅಂದ್ರೆ ಮೂರನೇ ವ್ಯಕ್ತಿ ಸ್ವಲ್ಪ ನಿಮ್ ಜೀವನದಲ್ಲಿ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಸ್ವಲ್ಪ ಅವ್ರ ಬಗ್ಗೆ ಗಮನ ಹರಿಸಿ ಅಂತ ಕೂಡ ಏಂಜಲ್ಸ್ ಇಲ್ಲಿ ಗಮನ ನಿಮ್ದು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅಗೇನ್ ಸನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ ಜೀವನದಲ್ಲಿ ಇನ್ಮೇಲೆ ಪಾಸಿಟಿವಿಟಿ ಬರುತ್ತೆ, ಹಾಗಾಗಿ ಯೋಚನೆ ಮಾಡಬೇಡಿ. ಈ ಎಸ್ ಹರ್ಬಲ್ ಪ್ಲಾಂಟ್ಸ್, ಎಸ್ ಸ್ವಲ್ಪ ನಿಮ್ ತಲೆ ತುಂಬಾ ಕೆಟ್ಟೋಗಿದೆ ಅಂತ ಅನ್ಸುತ್ತೆ, ಸ್ವಲ್ಪ ಎಲ್ಲೋದ್ರೂ ಹೋಗಿ ನೇಚರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಬನ್ನಿ, ಇಲ್ಲ ಅರೋಮಾ ಥೆರಪಿ ತಗೊಂಬೇಕು ಅಂದ್ರು ಕೂಡ ತಗೊಳ್ಳಿ. ತುಂಬಾ ತಲೆನೋವು ಇದ್ರೆ ಸ್ವಲ್ಪ ಮೆಂತ್ಯ ಅಥವಾ ವಿಳೆದೆಲೆನ, ಆ ಸ್ಟೀಮರ್ ಬರುತ್ತಲ್ಲ ಆ ಸ್ಟೀಮರ್ ಅಲ್ಲಿ ಮೆಂತ್ಯ ಮತ್ತೆ ವಿಳೆದೆಲೆನ ಹಾಕ್ಬಿಟ್ಟು ಹಬೆ ತಗೊಳ್ಳಿ, ಅದು ಕೂಡ ಎಫೆಕ್ಟಿವ್ ಆಗಿರುತ್ತೆ. ಎಸ್ ಆಗ್ಲೇ ಹೇಳಿದೆ, ಟೂ ಮೆನಿ ಚಾಯ್ಸಸ್, ನಿಮ್ಮನ್ನ ಯಾವ್ದು ಆಯ್ಕೆ ಮಾಡ್ಬೇಕು ಅಂತ ಗೊತ್ತಿಲ್ಲ, ಹಾಗಾಗಿ ನಿಮ್ಗೂ ಕೂಡ ಬಹಳಷ್ಟು ಅವಕಾಶಗಳು ಇರೋದ್ರಿಂದ ಸರಿಯಾದ ಅವಕಾಶನ ಆಯ್ಕೆ ಮಾಡ್ಕೊಳ್ಳಿ ಅಂತ ಮತ್ತೆ ಇಲ್ಲೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಎಸ್ ಸಾಲಿಟ್ಯೂಡ್ ಸೋಲ್ ಸರ್ಚಿಂಗ್ ಬೀಯಿಂಗ್ ಅಲೋನ್ ಗೈಡೆನ್ಸ್. ಎಸ್ ನೀವು ಇನ್ನೊಬ್ರಿಗೆ ಗೈಡ್ ಮಾಡೋ ಅಂತವ್ರು, ಆಗ್ಲೇ ಸನ್ ಕಾರ್ಡ್ ಅಲ್ಲೇ ಬಂತು, ನೀವೊಂದು ಲೈಫ್ ಪರ್ಪಸ್ ಇಟ್ಕೊಂಡು ಹುಟ್ಟಿರುವಂತ ಓಲ್ಡ್ ಸೋಲು, ತುಂಬಾನೇ ಜನ್ಮ ತಾಳಿ 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 ಬಹಳಷ್ಟು ಜನ್ಮಗಳು ತಾಳಿ ಬಂದಿದ್ದೀರಾ, ಹಾಗಾಗಿ ನಿಮ್ ಎದುರುಗಿರೋ ವ್ಯಕ್ತಿಯ ಇಡೀ ಒಂದು ನಿಮಿಷ, ಒಂದ್ 5 ನಿಮಿಷ ವ್ಯಕ್ತಿ ಜೊತೆ ಮಾತಾಡಿದ್ರೆ ಆ ಇಡೀ ವ್ಯಕ್ತಿಯ ವ್ಯಕ್ತಿತ್ವದ ಜಾತಕ ನಿಮ್ ಕೈಲಿ 5 ನಿಮಿಷಕ್ಕೆ ನಿಮ್ ಕೈಲಿರುತ್ತೆ. ಹಾಗಾಗಿ ನಿಮ್ಮಿಂದ ಯಾರು ಮುಚ್ಚಿಡ್ಲಿಕ್ಕಾಗ್ಲಿ ಅಥವಾ ನಿಮ್ಮಿಂದ ಸತ್ಯ ಮುಚ್ಚಿಡ್ಲಿಕ್ಕಾಗ್ಲಿ, ನಿಮ್ಮಿಂದ ಏನೋ ಒಂದು ಮುಚ್ಚಿಟ್ಟು ಅವ್ರು ಏನು ಮಾಡಕ್ಕಾಗಲ್ಲ, ಅವ್ರು ಏನು ಹೇಳೋದೆ ಬೇಡ, ಆ ವ್ಯಕ್ತಿ ನೋಡ್ತಿದ್ದಂಗೆ ಆ ವ್ಯಕ್ತಿಯ ಜಾತಕ ಪೂರ್ತಿ ನೀವು ಹೇಳ್ಬಲ್ರಿ, ಅಷ್ಟು ನಿಮ್ಮಲ್ಲಿ ಜ್ಞಾನ ಇದೆ. ಆದ್ರೆ ಕೆಲವು ಸತಿ ನೀವು ಒಂಟಿಯಾಗೆ ಇದ್ಬಿಡ್ತೀನಿ, ಜೀವನ ಏನ್ ಮಾಡ್ಲಿ, ಏನ್ ಬಿಸ್ನೆಸ್ ಆಗ್ತಾ ಇಲ್ಲ, ಬಿಸ್ನೆಸ್ ಮಾಡ್ಬೇಕು ಅಂದ್ರು ಆಗ್ತಾ ಇಲ್ಲ, ಮ್ಯಾರೇಜ್ ಆಗೋಣ ಅಂದ್ರು ಕೂಡ ಆಗ್ತಾ ಇಲ್ಲ, ಕೆಲವ್ರು ಮ್ಯಾರೇಜ್ ಆಲ್ರೆಡಿ ಆಗಿದ್ದೀರಾ, ಮ್ಯಾರೇಜ್ ಆಗಿದ್ರು ಕೂಡ ಮ್ಯಾರೇಜ್ ಏನ್ ಸಕ್ಸಸ್ಫುಲ್ ಆಗಿ ಹೋಗ್ತಾ ಇಲ್ಲ, ಬಿಸ್ನೆಸ್ ಅನ್ನು ಕೂಡ ಹೋಗ್ತಾ ಇಲ್ಲ, ಮನೆಗೆ ತೊಂದರೆ ಆಗ್ತಿದೆ ಬಿಸ್ನೆಸ್ ಇಂದ, ಬಿಸ್ನೆಸ್ ನೋಡ್ಕೊಂಡ್ರೆ ಮನೆಗಿಲ್ಲ, ಜಾಬಿಗೆ ಹೋಗೋಣ ಅಂದ್ರೆ ಬಿಸ್ನೆಸ್ ಬಿಡಕ್ ಆಗಲ್ಲ, ಬಿಸ್ನೆಸ್ ಬಿಟ್ರೆ ಏನೇನೋ ಓಡ್ತಾ ಇದೆ, ಬರೀ ಬಿಸ್ನೆಸ್, ಜಾಬು, ಮದ್ವೆ, ಮನೆ, ಇಷ್ಟೇ ನಿಮ್ ತಲೆಯಲ್ಲಿ ಇರೋ 4 ಪ್ರಶ್ನೆ ಅದೇ ಆಗಿದೆ. ಯೋಚನೆ ಮಾಡಬೇಡಿ, ನಿಮ್ ಜೀವನದಲ್ಲಿ ನಿಮ್ ಕಂಟ್ರೋಲ್ ಬರುತ್ತೆ, ಇನ್ ಮುಂದೆ ನಿಮ್ ಜೀವನ ಮುಂದುವರಿಯುತ್ತೆ ಒಳ್ಳೆ ರೀತಿಲಿ, ನಿಮ್ ಜೀವನದಲ್ಲಿ ಯಶಸ್ಸು ಕೂಡ ಬರುತ್ತೆ. ಅಗೇನ್ ಇಲ್ಲಿ 7-7 ಎನರ್ಜಿ ತುಂಬಾ ಇದೆ ನೋಡಿ, ಇಲ್ಲೂ 7 ಇದೆ, ಇಲ್ಲೂ 7 ಇದೆ, ಇಲ್ಲೂ ಕೂಡ 17 ಇದೆ. ಹಾಗಾಗಿ ಯೋಚನೆ ಮಾಡಬೇಡಿ, ನಿಮ್ ಇಷ್ಟು ದಿನದ ಕಷ್ಟ ಏನಿತ್ತು ಅದೆಲ್ಲ ಕಳ್ದಿ ಮುಂದೆ ಯಶಸ್ಸು ಬರ್ತಾ ಇದೆ. ಎಸ್ 6 of Pentacles, ಎಲ್ಲ ನಿಮ್ಗಿಂತ ಕಡಿಮೆ ಇರೋರ್ಗೆ ಸಿಗ್ತಾ ಇತ್ತು, ನೀವು ಕೊಟ್ಟಿ 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 ಎಲ್ಲ, ನೀವು ಸ್ಪಿರಿಚುವಲ್ ಪರ್ಸನ್ ಅಂದ್ರೇನೆ ಹಂಗೇನೆ, ಓಲ್ಡ್ ಸೋಲ್ ಎಲ್ಲ ಯಾವಾಗ್ಲೂ ಕೊಡೋದ್ರಲ್ಲೇ ಖುಷಿ ಆಗುತ್ತೆ ಅವ್ರಿಗೆ. ಅವ್ರಿಗೆ ಇನ್ನೊಬ್ರು ಮುಂದೆ ಕೈ ಚಾಚ್ಬೇಕು ಅಂದ್ರೆ ಒಂಥರ ಇರಿಟೇಟ್ ಈಗೋ ಅಂತಲ್ಲ, ಏನೋ ಅವ್ರಿಗೆ ಸಮಾಧಾನ ಆಗಲ್ಲ, ಒಂದು ಆತ್ಮತೃಪ್ತಿ ಸಿಗೋದಿಲ್ಲ, ಹಾಗಾಗಿ ನಿಮಗ್ ಕೊಡೋದ್ ಇಷ್ಟ, ಹಾಗಾದ್ರೆ ಕೊಟ್ಟಿ ಕೊಟ್ಟಿ ಹೀಗಾಗಿರ್ತೀವಿ. ಯೋಚನೆ ಮಾಡ್ಬೇಡಿ, ನಿಮ್ ಜೀವನದಲ್ಲಿ ಮುಂದೆ ಪ್ರಮೋಷನ್ ಕೂಡ ಬರ್ತಿದೆ, ನಿಮ್ದೇ ಒಂದು ಚಾರಿಟಿ ಯೋಚನೆ ತೆಗಿಬೇಕು ಅಂತಿದ್ದೀರಾ, ಅದಕ್ಕೆ ಫಂಡ್ ಸಾಲ್ತಾ ಇಲ್ಲ ಅಂದ್ರೆ ಅದಕ್ಕೂ ಕೂಡ ಫಂಡ್ ಬರೋದಿದೆ. ಎಸ್ ಈ ಎಲ್ಲ ಪರಿಸ್ಥಿತಿಯಿಂದ ಹೊರಗ್ ಬರ್ತೀರಾ, ಇಷ್ಟು ದಿನ ಏನ್ ನಿಮ್ ಜೀವನದಲ್ಲಿ ನೆಗೆಟಿವಿಟಿ ಇತ್ತು ಅದೆಲ್ಲ ಪಾಸಿಟಿವ್ ಆಗಿ ನಿಮ್ ಜೀವನದಲ್ಲಿ ಬದಲಾಗ್ತಾ ಇದೆ, ಪಾಸಿಟಿವಿಟಿ ಬರ್ತಾ ಇದೆ, ಹಾಗಾಗಿ ಇದರಿಂದ ಹೊರಗ್ ಬರೋ ಪ್ರಯತ್ನ ನೀವು ಕೂಡ ಮಾಡ್ಬೇಕು. ಅಗೇನ್ 11 ಎನರ್ಜಿ ಇದೆ, 11 ಅಂದ್ರೆ ಸೋಲ್ ಜರ್ನಿ ಅಥವಾ
ನಿಮ್ಮ ಸ್ಪಿರಿಚುವಲ್ ಜರ್ನಿ ಏನಿದೆ, ನಿಮ್ಮ ಸೋಲ್ಮೇಟ್ ಏನಿದೆ, ಅವರೇ ನಿಮ್ಗೆ ಲೈಫ್ ಪಾರ್ಟ್ನರ್ ಆಗಿ ಆಲ್ರೆಡಿ ಇದ್ದಾರೆ ಅಂತ ನನಗೆ ಇಲ್ಲಿ ಅನ್ನಿಸ್ತಾ ಇದೆ. ಎಸ್, ನಿಮ್ಮ ಸೋಲ್ ಪಾರ್ಟ್ನರ್ ಆಲ್ರೆಡಿ ನಿಮ್ಮ ಜೊತೆ ಇದ್ದಾರೆ ಅಂತ ಅನಿಸುತ್ತೆ. ಎಸ್, ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ. ಅನಾರೋಗ್ಯದ ಸಮಸ್ಯೆ ಇರಬಹುದು, ನಿಮಗೆ ಯಾವುದಾದ್ರೂ ಒಂದು ಯಾರ್ದಾದ್ರೂ ಅನಾರೋಗ್ಯದ ಸುದ್ದಿ ಬರ್ಬೋದು, ಅಥವಾ ನಿಮ್ಗೇನೋ ಒಂದು ಸಡನ್ ಆಗಿ ಏನೋ ಒಂದು ನ್ಯೂಸ್ ಬರ್ಬೋದು. ಯೋಚನೆ ಮಾಡಬೇಡಿ, ಅದರಿಂದ ಹೊರಗೆ ಬನ್ನಿ. ನಿಮ್ಮ ಜೀವನ ಬದಲಾಗ್ತಾ ಇದೆ ಒಳ್ಳೆ ರೀತಿಯಲ್ಲಿ, ಮೂವ್ ಆನ್ ಮಾಡಿ. ಎಸ್, ನಿಮ್ಮ ಅಂತರಾತ್ಮ ಏನ್ ಹೇಳುತ್ತೆ, ಇನ್ನರ್ ವಾಯ್ಸ್ ಏನ್ ಹೇಳುತ್ತೆ, ಅದ್ರ ಕಡೆ ಗಮನ ಕೊಡಿ. ಕ್ರಿಯೇಟರ್, ನಿಮ್ ಜೀವನನ ನೀವು ಹೆಂಗ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೊಬಹುದು. ಅಟ್ ಪ್ರೆಸೆಂಟ್ ನಿಮ್ಗೆ ಸ್ವಲ್ಪ ರೆಸ್ಟ್ ಅವಶ್ಯಕತೆ ಇದೆ. ಸ್ವಲ್ಪ ರೆಸ್ಟ್ ಮಾಡಿ, ಯಾವುದೇ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಒಂದು ಹೆಜ್ಜೆ ಹಿಂದೆ ನಿಂತ್ಕೊಂಡು ಯೋಚನೆ ಮಾಡಿ, ಆಮೇಲೆ ಶುರು ಮಾಡಿ. ಸನ್ ಎನರ್ಜಿ ಮತ್ತೆ ಕ್ರಿಯೇಟರ್ ಎನರ್ಜಿ ಇರೋದ್ರಿಂದ ನೀವು ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡಬಹುದು, ಯಾಕೆಂದ್ರೆ ಸನ್ ಎನರ್ಜಿ ನಿಮ್ ಕೈಯಲ್ಲೇ ಇದೆ. ಹಾಗಾಗಿ ನೀವು ಒಬ್ಬ ಸಕ್ಸಸ್ಫುಲ್ ಕೆರಿಯರ್ ಮ್ಯಾನ್ ಆಗಿರ್ಬೋದು ಆಗ್ತೀರಾ. ಮತ್ತೆ 4-4 ಎನರ್ಜಿ ಕೂಡ ಇದೆ. 4-4-8 ಕೂಡ ಏಂಜಲ್ ನಂಬರ್ ಹೇಳುತ್ತೆ. ಏಂಜಲ್ ನಂಬರ್ ಅಂದ್ರೆ ದುಡ್ಡಿನ ಪರಿಸ್ಥಿತಿ ಏನ್ ನಿಮ್ಗೆ ಕಷ್ಟದಲ್ಲಿದೆ ಅದೆಲ್ಲ ಸರಿ ಹೋಗ್ಬಿಡುತ್ತೆ. ಮತ್ತೆ ಸಂಸಾರದಲ್ಲಿ ಏನಾದ್ರೂ ತಾಪತ್ರಯ ಇದ್ರೆ ಅದು ಕೂಡ ಸರಿ ಹೋಗ್ಬಿಡುತ್ತೆ, ಎಲ್ಲ ಸರಿ ಹೋಗ್ಬಿಡುತ್ತೆ. ನೀವ್ ಇವಾಗ ಸ್ವಲ್ಪ ರೆಸ್ಟ್ ಮಾಡಿ, ಸ್ಪಿರಿಚುವಲಿ ಹೀಲಿಂಗ್ ಅವಶ್ಯಕತೆ ಇದೆ, ಅದನ್ನು ಕೂಡ ತಗೊಳ್ಳಿ. ನಿಮ್ ಮನ್ಸು ಏನ್ ಹೇಳುತ್ತೆ, ನೀವು ಓಲ್ಡ್ ಸೋಲ್ ಆಗಿರೋದ್ರಿಂದ ನಿಮ್ಗೆ ಅನ್ಸೋದೆಲ್ಲ ಸರಿಯಾಗೇ ಇದೆ. ಹಾಗಾಗಿ ಸರಿಯಾದ ರೀತಿಯಲ್ಲಿ ನಿಮ್ ಜೀವನನ ನಡ್ಸ್ಕೊಂಡೋಗಿ, ಪಾಸಿಟಿವಿಟಿನ ಬಿಟ್ಕೊಡ್ಬೇಡಿ ಅಂತ ಹೇಳ್ತಾ ಇದೆ. ಯಾರು ಇದನ್ನ ಆಯ್ಕೆ ಮಾಡಿದ್ರಿ ಅವ್ರಿಗೆ, ಹೋಪ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಆಭಾರಿಯಾಗಿದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಕಮಲಾಕ್ಷಿ. ಬಾಯ್.